ನಮಾಮಿ ಶಂಕರ. ಸದಾಶಿವ ಸಮಾರಂಭಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಂ ವಂದೇ ಗುರು ಪರಂಪರಾ. ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ನಾಡಿನ ಸಮಸ್ತ ವೀಕ್ಷಕ ಬಂಧುಗಳ ಪಾದಾರವಿಂದಗಳಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳು. ಎಲ್ಲರಿಗೂ ಶುಭೋದಯ. ಮಾತೃದೇವೋಭವ. ಬನ್ನಿ ಇವತ್ತಿನ ಪಂಚಾಂಗ ಫಲ ನೋಡೋಣ. 3ನೇ ತಾರೀಕು ಏಪ್ರಿಲ್ 2024 ಬುಧವಾರ, ಶೋಭಕೃತ್ನಾಮ ಸಂವತ್ಸರ, ಉತ್ತರಾಯಣೆ, ಶಿಶಿರ ಋತು, ಫಾಲ್ಗುಣ ಮಾಸೆ, ಕೃಷ್ಣ ಪಕ್ಷದ ನವಮಿ ತಿಥಿ, ಉತ್ತರಾಷಾಢ ನಕ್ಷತ್ರ, ಶಿವಯೋಗ, ಗರಜಕರಣ. ಇವತ್ತಿನ ದುಷ್ಟ ಮುಹೂರ್ತ ಸಮಯ, ತೊಂದರೆ ಕೊಡತಕ್ಕಂಥ ಸಮಯಗಳನ್ನು ಮಾರ್ಕ್ ಮಾಡಿಟ್ಕೊಂಡಿದ್ದೀವಿ. ಬೆಳಿಗ್ಗೆ 11:58 12:47 ಹಾಗೂ ಸಂಜೆ 4:53 ಸಂಜೆ 5:42 ಇರತಕ್ಕಂಥ ಸಮಯ ಸ್ವಲ್ಪ ತೊಂದರೆಗಳೇ, ಎಚ್ಚರಿಕೆಯಿಂದ ನಿಭಾಯಿಸಿ. ಗ್ರಹಣ, ಸೂರ್ಯಗ್ರಹಣದ ಪರಿಚಯ ಇದೇ 8ನೇ ತಾರೀಕು ಉಂಟು. ಅದರಲ್ಲೂ ಯುಗಾದಿ ಹಬ್ಬದ ಅಮಾವಾಸ್ಯೆಯ ಹಿಂದಿನ ದಿನ. ಯುಗಾದಿ ಅಂದ್ರೇ ಆರಂಭ, ಹೊಸತನದ ಆರಂಭ. ಹಿಂದಿನ ದಿನವೇ ಒಂದು ಛಾಯೆ, ಪರಿಚಯ. ಕೆಲವರು ಹೇಳ್ತಿರ್ತಾರೆ, ಗ್ರಹಣ ನಮಗಿಲ್ವಲ್ಲ ಗುರುಗಳೇ, ನಾವ್ಯಾಕೆ ತಲೆ ಕೆಡ್ಸ್ಕೋಬೇಕು? ಖಂಡಿತ ತಲೆ ಕೆಡ್ಸ್ಕೋಬೇಡಿ, ಇಲ್ಲ, ಆದರೆ ತಲೆ ಕೆಡಿಸಿಕೊಳ್ಳಲೇಬೇಕು. ಏ, ನೀರಿಲ್ಲ ಬೆಂಗಳೂರಲ್ಲಿ, ತಲೆ ಕೆಡ್ಸ್ಕೋಬೇಡಿ, ಬಳಸ್ಕೊಳ್ಳೋದು ಕಲಿಬೇಕು. ನೋಡಿ, ನಮ್ಮ ಅಜ್ಜಂದಿರ ಕಾಲದಲ್ಲಿ ಕೆರೆ ಕಲ್ಯಾಣಿಗಳಿದ್ವು, ನಮ್ಮ ತಂದೆಯರ ಕಾಲದಲ್ಲಿ ಬಾವಿಗಳಿದ್ವು, ನಮ್ಮ ಕಾಲಕ್ಕೆ ಬೋರ್ವೆಲ್ ಇತ್ತು, ನಮ್ಮ ಮಕ್ಕಳ ಕಾಲಕ್ಕೆ ಬಾಟಲ್ ಬಂದ್ಬಿಟ್ಟಿದೆ, ಮುಂದಕ್ಕೆ ಇನ್ನೇನು ಟ್ಯಾಬ್ಲೆಟ್ ಹಾಕೋಬೇಕೇನೋ ವಾಟರ್ ಸೊಲ್ಯೂಷನ್ಗೆ. ಈ ರೀತಿ ಆಗ್ತಕ್ಕಂಥ ಒಂದು ಭಾವ, ಏನು ಮಾಡ್ತೀರಿ ಹೇಳಿ? ಹೌದಲ್ವಾ, ತಂದು ನಿಲ್ಸುತ್ತೆ. ಎಲ್ಲೋ ಆಗ್ತಿದೆ ಬಿಡಿ ಗುರುಗಳೇ, ಎಲೆಕ್ಷನ್ ತಾನೇ ಅಲ್ಟಿಮೇಟ್ಲಿ ಭಾರ ನಮ್ಗೆ, ಇವತ್ತೆಲ್ಲ ನಾಳೆ ಬರುತ್ತಲ್ವಾ, ಓಟ್ ಹಾಕಿದ್ದೇವೆ, ಏನೋ ನಡೆಯುತ್ತೆ ಬಿಡಿ ಗುರುಗಳೇ, ಬರಲೇಬೇಕು. ಎಲ್ಲೋ ಆಲಿನ್ ಸ್ಟ್ರೈಕು, ಇಲ್ಲಿ ತೊಂದರೆ. ಎಲ್ಲೋ ಉತ್ತರ ಭಾರತದಲ್ಲಿ ಬೆಂಕಿ, ತುಂಬ ದಿನ ಹರಡೋದಿಲ್ಲ ಅನ್ಕೋಬೇಡಿ. ಎಲ್ಲೋ ಚೈನಾದಲ್ಲಿ ಕೊರೋನಾ, ತುಂಬ ದಿನ ಹರಡ್ಲಿಕ್ಕೆ ಬಿಡಲಿಲ್ವಾ? ಎಲ್ಲೋ ಬರ್ಡ್ ಫ್ಲೂ, ಯಾವುದೋ ಹಕ್ಕಿ ಜ್ವರ, ಮಂಗನ ಕಾಯಿಲೆ ನಮಗೆ ಇಂಪ್ಯಾಕ್ಟ್ ಆಗ್ತಿದೆಯಾ ಇಲ್ವಾ? ಎಲ್ಲೋ ಅಮೇರಿಕದಲ್ಲಿ ಹಣದುಬ್ಬರ, ನಮ್ಮ ಭಾರತದ ಮೇಲೆ ಪ್ರಭಾವ. ಅಲ್ಲೆಲ್ಲೋ ಐಟಿ ತಲ್ಲಣ, ಇಡೀ ಭಾರತದಲ್ಲಿಯೂ ತಲ್ಲಣ. ಅಲ್ಲೆಲ್ಲೋ ಸ್ಟೀಲ್ ಉದ್ಯಮ ತಲ್ಲಣ, ಇಲ್ಲಾಗ್ತಿಲ್ವಾ? ಅಲ್ಲಿ ಯಾವುದೋ ಬ್ಯಾಂಕ್ದು ಮುಳುಗಿದೆ, ನಮ್ಮದು ದುಡ್ಡು ಮುಳುಗ್ತು, ನಮಗೆ ಗೊತ್ತಿಲ್ಲದೆಯೇ ತೆಗಿತಿದ್ದಾರೆ. ಡೈರೆಕ್ಟ್ ಇಂಪ್ಯಾಕ್ಟ್ ಇಲ್ಲ. ನೆನಪಿಟ್ಟುಕೊಳ್ಳಿ, ಯಾವುದೇ ಗ್ರಹಣಗಳು, ತೊಂದರೆಗಳು ನಮಗೆ ಇಮ್ಮಿಡಿಯೇಟ್ ಇಂಪ್ಯಾಕ್ಟ್ ಕೊಡುವುದಿಲ್ಲ. ನಮಗೆ ಕೊಟ್ಟಿರೋದು ಅವ್ರಿಗೆ ನಿಧಾನವಾಗಿ ಕೊಡ್ಬೋದು, ಅವ್ರಿಗೆ ಕೊಟ್ಟಿರೋದು ನಮಗೆ ನಿಧಾನವಾಗಿ ಬರ್ಬೋದು. ಒಟ್ಟಿನಲ್ಲಿ ಗ್ರಹಣ ಅನ್ನತಕ್ಕಂಥದ್ದು ನಮಗೊಂದು ಪರೀಕ್ಷೆ ಇದ್ದಾಗೆ. ವರ್ಷ ಪೂರ್ತಿ ಓದ್ಕೊಂಡು ನಾವೊಂದು ತಯಾರಿಗೆ ಸಿದ್ಧತೆ ಮಾಡಿದ್ದೇವೆ, ರಿಸಲ್ಟ್ ಅನ್ನತಕ್ಕಂಥ ಆ ಒಂದು ಕಾಯ್ತೇವೆ ನೋಡಿ, ಆ ಒಂದು ಆತಂಕ, ಆ ಭಯ, ಏನಾಗುತ್ತೋ. ಒಬ್ಬೊಬ್ಬರಿಗೆ ಒಂದೊಂದು ಎಕ್ಸ್ಪೆಕ್ಟೇಷನ್ ಇರ್ತದೆ. ಕೆಲವರಿಗೆ ರ್ಯಾಂಕ್ ಎಕ್ಸ್ಪೆಕ್ಟೇಷನ್, ಕೆಲವರಿಗೆ ಡಿಸ್ಟಿಂಕ್ಷನ್ ಎಕ್ಸ್ಪೆಕ್ಟೇಷನ್, ಕೆಲವರು ಪಾಸ್ ಆದರೆ ಸಾಕು ಭಗವಂತ ಅಂತ. ನಾನು ನೋಡಿದ್ದೇನೆ, ನನ್ನ ಮನೇಲೂ ನೀವು ನಂಬ್ತೀರಾ, ಒಟ್ಟು 7 ಜನ ಎಕ್ಸಾಮ್ಸ್ ಬರೆದಿರ್ತಕ್ಕಂಥವರು ಸೇರಿಕೊಂಡು ಅವ್ರದ್ದು ಕ್ವಶನ್ ಪೇಪರು, ಆಲ್ ಟಿಕೆಟು ಎಲ್ಲ ದೇವ್ರ ಮುಂದ್ಗಡೆ ಇಟ್ಬಿಟ್ಟಿದ್ದಾರೆ. ಎಕ್ಸಾಮ್ಗಳು ಮುಗಿದಿದ್ದಾವೆ ಕೆಲವರದ್ದು, ಕೆಲವ್ರದ್ದು ಆಲ್ರೆಡಿ ನಡೀತಿರಬೇಕು, ನನಗೆ ಗೊತ್ತಿಲ್ಲ. ನಾನು ದೇವ್ರ ಹತ್ರ ಬಂದು ನೋಡಿದ್ರು, ಇದೇನಿದು ಅಂತ, ಒಳ್ಳೆ ರಿಸಲ್ಟ್ ಬರಲಿ ಅಂತ ಇಟ್ಟಿದ್ದೀವಿ ಅಂತ. ನನಗೋ ನಗು ಅಂದರೆ ನಗು, ಇದೇ ಗ್ರಹಣ ಅಂದರೆ ಆ ಭಯ, ಆ ತುಮುಲ, ಆ ಆತಂಕ, ಆ ಗಾಬರಿ ಅನ್ನತಕ್ಕಂಥದ್ದು. ಆ ಒದ್ದಾಡ್ತೀವಿ ನೋಡಿ, ಎಕ್ಸೈಟ್ಮೆಂಟ್, ಮದುವೆನಪ್ಪ, ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆಗಿದ್ದಾರೆ, ಯಾವಾಗ ಹೊರಗಡೆ ಬರ್ತಾರೋ, ಯಾವುದೋ ಒಂದು ಕೋರ್ಟ್ ಕೇಸು,
ಅಲ್ಲಿ ಕರೆದಾಗೆಲ್ಲ ಏನು ಪ್ರಶ್ನೆ ಕೇಳ್ತಾರೋ, ಇಂಟರ್ವ್ಯೂಸ್ ಏನು ಪ್ರಶ್ನೆ ಕೇಳ್ತಾರೋ. ಗ್ರಹಣ ಅಂದರೆ ಪರೀಕ್ಷೆ, ಫೇಲು ಪಾಸು ಅವ್ರ ಕೈಯಲ್ಲಿಲ್ಲ, ನೆನ್ಪಿಟ್ಕೊಳ್ಳಿ, ಅವರಿಬ್ಬರ ಕೈಯಲ್ಲೂ ಇಲ್ಲ. ನಮಗೊಂದು ಚೆಕ್ಮೇಟ್ ಇಟ್ಟಾಗೆ, ರಾಹುಕೇತುಗಳು ಬಂದು ಅವು ಛಾಯಾಗ್ರಹಗಳು. ಅಂದರೆ ನಮ್ಮ ಮನೆಗೆ ಯಾರೋ ಒಬ್ಬ ಅತಿಥಿ ಬಂದ, ಅವನು ರಾಹುವೆ, ಬೇಜಾರು ಮಾಡ್ಕೋಬೇಡಿ. ನಮ್ಮ ಪಾಡಿಗೆ ನಾವು ಏನೋ ಒಂದು ಬದುಕು, ನಾವು ಕೂಡ ಇನ್ನೊಬ್ಬರ ಮನೆಗೆ ಹೋದಾಗ ರಾಹುವೆ, ದಿಢೀರಂತ ಹೇಳದೆ ಕೇಳದೆ ದಿಢೀರಂತ ಹೋದಾಗ ಅವ್ರು ಯಾವುದೋ ಯಾವುದೋ ಭಾವದಲ್ಲಿ ಅವ್ರವ್ರ ಖರ್ಚು ಅವ್ರವ್ರ ಲೆಕ್ಕಾಚಾರದಲ್ಲಿ ಇರ್ತಾರೆ. ದಿಢೀರಂತ ನಾವು ಹೋದಾಗ ಪಾಪ ಇರೋದು ಒಂದು ರೂಮ್, ನಮ್ಮನ್ನೆಲ್ಲಿ ಮಲಗಿಸ್ತಾರೆ, ನಮಗೇನು ಕೊಡ್ತಾರೆ, ಅವರೇ ಏನೋ ಒಂದು ಹೊಂದಾಣಿಕೆ ಬಜೆಟ್ನಲ್ಲಿದ್ದಾರೆ, ಹೌದಲ್ವ ಮಕ್ಕಳೇ? ಸಡನ್ ಆಗಿ ಈ ಪರೀಕ್ಷೆ, ನಾವು ಅವ್ರಿಗೆ ಪರೀಕ್ಷೆ ಇಲ್ಲ, ಅವರು ನಮ್ಮನೆಗೆ ಬಂದಾಗ ಪರೀಕ್ಷೆ, ನಾವು ಕೊಟ್ಟಿದ್ದು ತಿಂತಾರೋ ಇಲ್ವೋ, ನಾವು ಇಟ್ಟಿದ್ದು ತಿಂತಾರೋ ಇಲ್ವೋ, ಈ ರೀತಿಯ ಪರೀಕ್ಷೆ, ಟಿಕೆಟ್ ಸಿಗುತ್ತೋ ಇಲ್ವೋ ಪರೀಕ್ಷೆ, ಟ್ರೈನ್ ಟಿಕೆಟ್ ಸಿಗುತ್ತೋ ಇಲ್ವೋ, ಮಾಡಿದ್ದೀನಿ ಸ್ವಲ್ಪ ವೈಟಿಂಗ್ ಲಿಸ್ಟ್ ಇದೆ ಹೋದಾಗ ಸಿಗುತ್ತೋ ಇಲ್ವೋ, ಆ ಗಮ್ಯ ಇಲ್ಲಿಂದ ಮೈಸೂರಲ್ಲಿ ಒಂದು ಮದುವೆ ಬಿಟ್ಬಿಟ್ಟಿದ್ದೇವೆ, ಹೋಗಿ ತಲುಪ್ತೀವ, ಆ ಟೈಮಿಗೆ ತಲುಪ್ತೀವ, ರೂಮ್ ಸಿಗುತ್ತಾ, ನಾವು ಹೋಗಿ ಮುಹೂರ್ತ ನೋಡ್ಕೊಳ್ಳಿಕ್ಕೆ ಸಮಯ ಸಿಗುತ್ತಾ, ಈ ಒಂದು ಭಾವಗಳು ನಮ್ಮನ್ನು ಏನು ಕಟ್ಟಾಗ್ತವಲ್ಲ, ಅದುವೇ ಪರೀಕ್ಷೆ, ಅವೇ ರಾಹುಕೇತು. ಅದು ನಮ್ಮನ್ನು ಏನು ಮಾಡಲ್ಲ, ಬಂದಿರೋ ಅತಿಥಿ ನಮ್ಮನ್ನು ಏನು ಮಾಡಲ್ಲ. ಅವನೊಂದು ಹುಳ ಬಿಟ್ಟು ಹೋಗ್ಬೋದು, ಆತಿಥ್ಯ ಸೂಪರ್ ರೀ, ಸರಿ ಏನು ಆತಿಥ್ಯನೋ, ಯಾಕೋ ಏನೋಪ್ಪ ನಿಮ್ಮ ಮನೆ ತುಂಬ ಚಿಕ್ಕದಾಯಿತು, ಯಾಕೋ ನಿಮ್ಮ ತಾಯಿಗೆ ಮೈಗೆ ಹುಷಾರಿಲ್ಲ, ಏನೋ ನಿಮ್ಮಿಬ್ರು ಗಂಡ ಹೆಂಡತಿ ನಡುವೆ ಯಾಕೆ ಏನಾದರೂ ಸಮಸ್ಯೆ, ಏನೋ ದಿಗಿಲ್ ಮುಖದಲ್ಲಿ ಇದೆಯಲ್ಲ, ಏನೋ ನೀವು ನಡೀತಿರ್ಬೇಕಾದ್ರೆ ಕಟ ಕಟ ಅಂತಿದ್ದು, ಗ್ಯಾರಂಟಿ ಮಂಡಿ ನೋವು ಜಾಸ್ತಿ ಆಗ್ಬಿಡುತ್ತೆ, ಮಲಗಿಸ್ಬಿಡುತ್ತೆ, ಬೆಡ್ ರಿಡನ್ ಮಾಡಿಸ್ಬಿಡುತ್ತೆ. ಬೆಟ್ಟ ಒಂದು ಹುಳ ರಾಹು ಕೇತುಗಳಾಗಿಯೇ, ಆ ಏನೋ ಒಂದು ದುಡ್ಡು ಬಂದಿದೆ ನಮ್ಮದೊಂದು, ಫಿಕ್ಸೆಡ್ ಡಿಪಾಸಿಟ್ ಮಾಡೋದಾ, ಬಂಗಾರ ತಗೊಳ್ಳೋದಾ, ಯಾವುದಾದ್ರೂ ಪೆನ್ಷನ್ ಸ್ಕೀಮಲ್ಲಿ ಹಾಕೋದಾ, ಟರ್ಮ್ ಇನ್ಶೂರೆನ್ಸ್ ಥರದ್ದು ಏನಾದರೂ ಒಂದು ಹಾಕ್ಬಿಟ್ಟು ಆಮೇಲೆ 10 ವರ್ಷದ ನಂತರ ಬರ್ತಾನೆ ಒಂದು ಹುಳ ಬಿಟ್ಟು ಹೋಗ್ತಾನೆ. ಏ ನೀವು ಜಾಗದ ಮೇಲೆ ಹಾಕ್ಬಿಟ್ರಿ, ಶೇರ್ ಮಾರ್ಕೆಟಲ್ಲಿ ಹಾಕ್ಬಿಡಿ, ನೀವು ಡಬಲ್ ಆಗಿಬಿಡುತ್ತೆ 3 ವರ್ಷಕ್ಕೆ, 2 ವರ್ಷಕ್ಕೆ, 1 ವರ್ಷಕ್ಕೆ, ನಮ್ಗೆ ಅದ್ರ ಬಗ್ಗೆ ಗೊತ್ತಿಲ್ಲ, ಬಿಟ್ಟ ಹುಳ. ಕೆಲವರು ಬರ್ತಾರೆ, ನಮ್ಮ ಟೈಮ್ ಚೆನ್ನಾಗಿದೆ, ಒಳ್ಳೆ ರಾಹು, ಏ ಹೀಗೆ ಮಾಡಪ್ಪ ಅಂತ ನಮಗೊಂದು. ಸೊ ನಾವು ಇನ್ನೊಬ್ಬರ ಬಳಿ ಹೋದಾಗ ರಾಹು, ಇನ್ನೊಬ್ಬರು ನಮ್ಮನೆಗೆ ಬಂದಾಗ ರಾಹು, ಬಿಟ್ಟು ಹೋದಾಗ ಅವ್ರು ಎದ್ದೋಗ್ತಾರಲ್ವಾ, ಅದು ಕೇತು. ಅಪ್ಪ ಓದಪ್ಪ, ಎಕ್ಸಾಮ್ ಮುಗೀತಪ್ಪ, ನೋಡಿ ಓದ್ಕೊಂಡಿದ್ದೀರಾ, ಏನೋ ಬರ್ದಿದ್ದೀರಾ, ರ್ಯಾಂಕು ಎಲ್ಲ ಆಮೇಲೆ ಆ ಒಂದು 7 ದಿನ 10 ದಿನ 15 ದಿನ ಇರುತ್ತಲ್ವಾ, ಅಪ್ಪ ನಾಳೆ ಎಕ್ಸಾಮ್ ಅಂದರೆ ಇವತ್ತಾಗೋ ಟೆನ್ಷನ್ ರಾಹು, ಮುಗಿದ ಮೇಲೆ ಬಿಡೋ ಟೆನ್ಷನ್ ಕೇತು. ಮುಗೀತಪ್ಪ, ಹ್ಞೂ, ಆಸ್ಪತ್ರೆಯಿಂದ ಬಾಡಿ ತಂದು ಎಲ್ಲ ಕಾರ್ಯ ಮುಗಿಸಿ ತಗೊಂಡೋಗಿ ಮಣ್ಣು ಮಾಡೋದು, ಕೆಂಡ ಇಟ್ಟು ಮನೆಗೆ ಬಂದು ಒಂದು ಸ್ನಾನ ಮಾಡಿದಾಗ ಅಳುವೆ ರಾಹುವೆ, ಆ 11ನೇ ದಿನದ ಕಾರ್ಯ, 1 ತಿಂಗಳದ ಕಾರ್ಯ ಮುಗಿದಾಗ ಕೇತುವೆ ವೈರಾಗ್ಯ. ಅಮ್ಮ ಹೆಂಗಿದ್ದಿದ್ರೆ, ಅವತ್ತು ಹಿಂಗಿದ್ದಿದ್ರೆ, ಅಪ್ಪ ಈ ಥರ ಇದ್ದಿದ್ರೆ, ನೋಡ್ಕೊಂಡಿದ್ದಿದ್ರೆ, ಮಾತಾಡಿಸ್ತಾ ಇದ್ದಿದ್ರೆ ರಾಹು ಕೇತು. ಈ ಗ್ರಹಣ ಛಾಯೆಗಳಂದ್ರೆ ಇದೇ ಮಕ್ಕಳ. ಈಗ ನೋಡಿ, ಒಂದು ಬಟ್ಟೆ ಹಾಕೊಂಡಿದ್ದ ತಕ್ಷಣ ಏನು ಸೂಪರಾಗಿ ಕಾಣಿಸ್ತಿದೆಯೋ, ಇದೇ ರಾಹು. ನಮಗಲ್ಲ, ನಮ್ಗೆ ನೋಡಿದ ತಕ್ಷಣ ಯಾರೋ ಅಂತಾನೆ, ಏನೋ ಹಾಕಿದ್ದೆ ಹಾಕಿದ್ದೀಯಾ, ಅದೇ ಕೇತು. ಸಿ ಬಟ್ಟೆಗೂ ನಮಗೇನೂ ಇಲ್ಲ, ನೋಡಿದಾಗ ನಮಗೆ ಅನಿಸತಕ್ಕಂಥ ಭಾವನೆಗಳು ಪ್ರಭಾವಗಳು ಇದುವೇ ರಾಹು ಕೇತುಗಳು. ಏನೇ ಬಟ್ಟೆ ಹಾಕ್ಕೊಂಡ್ರು ಯಾರು ನೋಡಬೇಕಿತ್ತು ಅವ್ರು ನೋಡಲಿಲ್ಲ, ನನ್ನ ಯಜಮಾನ್ ಐ ಲವ್ ಯು ಅನ್ನಲಿಲ್ಲ, ಯು ಆರ್ ಲುಕಿಂಗ್ ಸೋ ಗಾರ್ಜಿಯಸ್ ಅನ್ನಲಿಲ್ಲ, ನಾನು ಹೆಂಡ್ತಿ ವಾ ಹ್ಞೂ ಅನ್ನಲಿಲ್ಲ, ಹಂಗಿತ್ತೆ ಇದೇ ರಾಹು ಕೇತು. ಹಾ, ರಾಹು ಕೇತುಗಳಂದ್ರೆ ಇನ್ಯಾರೂ ಅಲ್ಲ, ನಮಗೊಂದು ಅಲ್ಲೊಂದು ಅಡ್ಡ ಬಂದು ನಮಗೊಂದು ಪರೀಕ್ಷೆ, ಅಲ್ಲಿ ಪೊಲೀಸ್ ಹಿಡಿದ ಅವ್ರು ರಾಹು, ಅಲ್ಲಿ ನಿಜ ಹೇಳ್ಬೇಕಂದ್ರೆ ಅವ್ರು ರಾಹುನೇ ನಮ್ಮನ್ನ ಪರೀಕ್ಷೆ. ಏಯ್, ಎಲ್ಲಿ ನಿನ್ನ ಲೈಸೆನ್ಸು, ಎಲ್ಲಿ ನಿಂದು ಎಮಿಷನ್ ಟೆಸ್ಟು, ಇನ್ಶೂರೆನ್ಸ್ ಎಲ್ಲಿ, ಹಾ ಗಾಡಿ ಡಾಕ್ಯುಮೆಂಟ್ಸ್ ಎಲ್ಲಿ, ನಮ್ಮನ್ನ ಆಗಾಗ ಪರೀಕ್ಷೆ. ನಾವೊಂದು ಅಹಂಕಾರದಲ್ಲಿ ತೇಲ್ತಿರ್ತೀವಿ, ನಮ್ಮ ಈಗೋನಲ್ಲಿ ತೇಲ್ತಿರ್ತೀವಿ,
ಹೇ ನಾನು ಯಾರು ಗೊತ್ತಾ, ಪುಲಸ್ತ ಬ್ರಹ್ಮನ ಮೊಮ್ಮಗ, ವಿಶ್ವವಸು ಮಗ, ವಿಶ್ವವಸು ಬ್ರಹ್ಮನ ಮಹರ್ಷಿಯ ಮಗ, ಲಂಕಾಧಿಪತಿ, ಹತ್ತು ತಲೆಯ ರಾವಣ. ಹೌದಲ್ವಾ? ರಾಮ ಬಂದಾಕೋಣ, ಅವನೇನಪ್ಪ ಸಾಮಾನ್ಯ ಮನುಷ್ಯನಲ್ಲವಂತೆ, ಯಾರ್ಯಾರನೂ ಹೊಡೆದಾಕಿದ್ದಾನಂತೆ, ವಾಲಿನ ಸಮೇತ ಒಂದೇ ಬಾಣದಲ್ಲಿ ಹೊಡೆದು ಬಿಸಾಕದಂತೆ, ಪರಶುರಾಮರ ಗರ್ವಭಂಗ ಮಾಡಿದನಂತೆ, ಎದುರಾಕೊಳ್ಳೋವರೆಗೂ ಆಮೇಲೆ, ಬಟ್ ಅಲ್ಲಿವರೆಗೂ ರಾಮರಿಗೂ ಅಳುಕಿತ್ತು. ವಿಶ್ವವಸು ಬ್ರಹ್ಮನ ಮಗನಂತೆ, ಪುಲಸ್ತ ಬ್ರಹ್ಮನ ಮೊಮ್ಮಗನಂತೆ, ಆ ಒಂದು ಚತುರ್ಮುಖ ಬ್ರಹ್ಮನನ್ನೇ ತಪಸ್ಸಿನಿಂದ ಯಾರಿಂದಲೂ ಸಾವು ಬರಬಾರದು ಅಂತ ಕೇಳ್ಕೊಂಡಿದ್ದಾನಂತೆ, ಸುವರ್ಣ ಲಂಕೆ ಕಟ್ಟಿದ್ದಾನಂತೆ, ಕಡಿಮೆ ಅಂದ್ರೂ 3,000, ಕಡಿಮೆ ಅಂದ್ರೆ 3,000 ವಿಮಾನಗಳಿದ್ದಾವಂತೆ ಅವನ ಹತ್ರ, ಪ್ಲೇನ್ಗಳಲ್ಲೇ ಬಂದು ಯುದ್ಧ ಮಾಡೋಷ್ಟು ಕೆಪಾಸಿಟಿ ಇದೆಯಂತೆ ನಮ್ಮ ಹತ್ರ ಇದೆಯಾ? ಏನೇನಿರುವ ಅವನ ಶಕ್ತಿ ಏನು, ಅವನ ಬಲವೇನು, ಅವನ ಹಿಂದೆ ಏನು, ಈ ರೀತಿ ಪ್ರಭಾವಗಳು ಇದನ್ನೇ ರಾಹು ಕೇತು ಸದಾ ಇರ್ತವೆ ನಮಗೆ ನಿತ್ಯ. ಅದಕ್ಕೆ ರಾಹುಕಾಲ ಅಂತ ಹೇಳ್ತೇವೆ. ಗುಳಿಕ ಕಾಲ, ಯಮಗಂಟ ಕಾಲ, ಆ ಸಮಯದಲ್ಲಿ ಸ್ವಲ್ಪ ಎಚ್ಚರಿಕೆ. ದುಷ್ಟ ಮುಹೂರ್ತ ಕಾಲ, ಕಂಟಕ ಮುಹೂರ್ತ ಕಾಲ, ತೊಂದರೆ ಕೊಡುವ ಕಾಲ, ತೊಂದರೆ ಕೊಡು. ನಮ್ಮ ಯಾರು ತೊಂದರೆ ಕೊಡಲ್ಲ, ಅವನ ಹತ್ರ ಹೋಗಿ ಒಗ್ಗರಣೆ ಹಾಕ್ಬಿಟ್ಟ ಬಾಸ್ ಹತ್ರ ಒಬ್ಬ, ಅವನೇ ರಾಹು. ಸರ್ ಅವ್ರಿಗೆ ಟಿಕೆಟ್ ಕೊಡಬಾರ್ದು, ಸರ್ ಅವ್ರಿಗೆ ಪ್ರಮೋಷನ್ ಕೊಡಬಾರ್ದು, ನಾವು ಕಷ್ಟಪಟ್ಟಿರ್ತೀವಿ, ಅವನಿಗೂ ಗೊತ್ತಿದೆ, ಬಟ್ ಅವನಿಗೆ ಯಾರೋ ಒಗ್ಗರಣೆ ಹಾಕದ, ಅವನೇ ರಾಹು. ಇಲ್ಲ ಇನ್ನೊಬ್ಬ ಹೋಗಿ ರಾಹು ಒಗ್ಗರಣೆ ಹಾಕ್ತ, ಸರ್ ನಾವು ಸಾಮಾನ್ಯ ಕೆಲಸಗಾರ, ಒಳ್ಳೆ ಹುಡುಗ ಸರ್, ಒಳ್ಳೆ ಕೆಲಸಗಾರ ಸರ್, ಅದುವೇ ರಾಹು. ದಿಸ್ ಇಸ್ ವಾಟ್ ರಾಹು ಕೇತು ಅಂದರೆ ಇದೆ. ನಿತ್ಯ ನಡೀತಿರುತ್ತೆ, ನಮಗೆ ಗೊತ್ತಿಲ್ಲದೆ ನಾವು ಇನ್ನೊಬ್ಬರು ಪ್ರಚೋದನೆ ಮಾಡ್ತಿರ್ತೇವೆ. ಅದೇನು ಬರೀ 600 ಬಂದಿದೆ, 625 ತಗೋ ಇಟ್ವಿ, 25 ಮಾರ್ಕ್ಸು. ಅವನು ನಿಜ ಹೇಳಬೇಕು ಅಂದರೆ 2 ಇಬ್ಬಿಬ್ರು ಪಾಸ್ ಆಗುವಂಥ ಮಾರ್ಕ್ಸ್ ತಗೋಬಿಟ್ಟಿದ್ದಾನೆ, ನಾವಾದರೂ ತೃಪ್ತಿ ಇಲ್ಲ. ಅದೇ ರಾಹು. ಇದೇನೋ ಓ ನಿನ್ನ ಯೋಗ್ಯತೆ ಎಷ್ಟು, ನಿನ್ನ ಬಲ ಎಷ್ಟು, ಕುಗ್ಗಿಸೋದು ಹಿಗ್ಗಿಸೋದು ಎರಡೂ ಉಂಟು. ರಾಹು ಅನ್ನದ ತಕ್ಷಣ ಬರೀ ಕೆಟ್ಟದ್ದೇ ಯೋಚನೆ ಮಾಡಬೇಡಿ. ಸುಗಂಧ ನೋಡಿ, ನಾವೊಂದು ಜಾಮೂನು, ಇಲ್ಲ ಕೇಸರಿ ಬಾತು, ಇಲ್ಲೊಂದು ಪಲ್ಯ ಪಲಾವ್ ಮಾಡ್ತಾರೆ, ವಾವ್. ನಮ್ಮನೇಲಿ ಹಲಸಿನ ಹಣ್ಣು ಹಾಕ್ಬಿಟ್ಟು ಆ ಕಾಯಿ ಇದ್ದಾಗ ಕಟ್ ಮಾಡಿಬಿಟ್ಟು ಒಂಥರ ಪಲ್ಯ ಬಸ್ಸಾರು ಮಾಡ್ತಾರೆ, ಅದೊಂದು ಘಮ ಘಮ. ಇನ್ನು ಪಲಾವ್ ಮಾಡ್ತಾರೆ ನೋಡಬೇಕು, ನಾ ಹೇಳ್ತಿರ್ತೇನೆ ಅಕ್ಕಪಕ್ಕದವ್ರು ಯಾರು ಬರಲಿಲ್ವಾ ಅಪ್ಪು ಅಂತೀನಿ, ಆ ಘಮ ಘಮ. ವಾ ವಾ ಸೂಪರ್. ಬೇರೆ ಏನೋ ಒಂದು ಅಡುಗೆ ಮಾಡ್ತಾರೆ, ಇದು ಕೇತು. ರಾಹುವಿನ ಇನ್ನೊಂದು ರೂಪ, ಶನಿವತ್ ರಾಹು ಕುಜವತ್ ಕೇತು. ಕುಜ ಅಂದ್ರೆ ಮಹಾಧೈರ್ಯ, ಕೇತು ಅಂದ್ರೆ ಕುಗ್ಗೋಗ್ಬಿಟ್ಟಿದ್ದೀವಿ. ಎಂಥ ಧೈರ್ಯಸ್ಥು ಕೂಡ ರಾಮ ಕೂಡ ಸೀತಾ ಸೀತಾ ಅಂತ ಹುಡುಕ್ತಿದ್ದ ಅಲ್ವಾ, ದಟ್ ಇಸ್ ವಾಟ್ ಕೇತು. ರಾಹು ಕೇತುಗಳಂದ ತಕ್ಷಣ ಗಾಬರಿ ಪಡಬೇಡಿ, ನಮ್ಮ ಬಲವಿದ್ದಾಗ ಮರ್ತೋಗಿರ್ತೀವಿ. ಯಾರೋ ಬಂದು ಚೆಕ್ಮೇಟು, ಯಾರು ದೊಡ್ಡವ್ರಿಗೆ ಇನ್ಕಮ್ ಟ್ಯಾಕ್ಸ್ ನೋಟಿಸು, ED ನೋಟಿಸು ಎಲ್ಲ ಕೊಟ್ಟಿರ್ತಾರಲ್ವ. ಮೊನ್ನೆ ನೋಡಿ, ಯಾವುದೋ ಒಂದು ಸಭೆ ಮಾಡಿದ್ದಾರೆ, ಬಿರಿಯಾನಿ ಅಡಿಗೆ ಎಲ್ಲ ರೆಡಿ ಮಾಡಿದ್ದಾರೆ, ಬರ್ತಿದ್ದೀವಿ ನಿಮ್ಮ ಲೆಕ್ಕಕ್ಕೆ ಆಗ್ತೀವಿ, ಫ್ಲೈಯಿಂಗ್ ಸ್ಕಾರ್ ಅಂದರೆ ಬಿರಿಯಾನಿನೂ ಬಿಟ್ಟು ಓಡೋಗ್ಬಿಟ್ಟಿದ್ದಾರೆ. ರಾಹು ಪ್ರಭಾವ ತಮಾಷೆಗಿದ್ದಲ್ಲ, ತಮಾಷೆ ಅಲ್ಲ ಇದು, ನಿಜವೇ. ದುರ್ವಾಸನೆ ರಾಹು, ಹೌದು ದುರ್ವಾಸನೆಯ ಇನ್ನೊಂದು ರೂಪ. ಶೀ ಅವನು ಬಂದ ಹಾಕೋಣೋ ಇಟ್ಟ ಫಿಟ್ಟಿಂಗ್ ರಾಹು, ಅದೇನು ಅಡುಗೆ ಚೆನ್ನಾಗಿಲ್ಲ ರಾಹು, ಅದೇನಂತ ಮಾತು ರಾಹು. ತುಂಬ ಸೇರಿಸಿ ಉಸಿ ಆಹಾ ಓ, ಹಂಗೇ ಸ್ವಪ್ನ ಲೋಕದಲ್ಲಿ ರಾಹು ಪ್ರಭಾವ ತುಂಬ ಚೆನ್ನಾಗಿರೋರು. ನೀವು ನೋಡಿ, ಯಾರಿದ್ರ ನಕ್ಷತ್ರ, ಸ್ವಾತಿ ನಕ್ಷತ್ರ, ಶತಭಿಷ ನಕ್ಷತ್ರ, ಮಕ ನಕ್ಷತ್ರ, ಮೂಲ ನಕ್ಷತ್ರ, ಅಶ್ವಿನಿ ನಕ್ಷತ್ರ, ಎಕ್ಕಡಿಕೋ ಹೇಳಿ ಪೋಯ, ಎಲ್ಲೋ ಕೂತಿರ್ತೀರಿ, ಎಲ್ಲೋ ಇರ್ತೀರಿ. ಒಂದು ಟಿವಿ ಪ್ರೋಗ್ರಾಮ್ ಬರ್ತಿದೆ ಅಂದರೆ ನೋಡಿ, ಅಂತ ಹೋಗ್ಬಿಟ್ಟಿರ್ತೀರಿ ನನ್ನನ್ನು ಸೇರಿಸಿ, ಬೈತಿರ್ತಾರೆ, ಅದು ಎಲ್ಲೋ ಹೋಗ್ಬಿಟ್ರಿ, ಹಂಗೇ ಇರ್ತೀರಿ ನೀವು ಅಂತೇಳ್ಬಿಟ್ಟು ಎಲ್ಲೋ ತೇಲೋಗ್ಬಿಟ್ಟಿರ್ತೇವೆ. ರಾಹುಕೇತುಗಳು ಊಹಾ ಪೋಹ ಎಲ್ಲೋ ಕಂತೆ ಹಂಗಂತೆ ಅದಂತೆ ಅನ್ನತಕ್ಕಂಥ ಭಾವಾರ್ಥಗಳಲ್ಲಿ ಸೇರ್ಕೋಬಿಟ್ಟಿರ್ತಾರೆ. ಆ ಥರದ್ದು ಉದ್ವಿಗ್ನತೆ, ವಿಕೃತ, ಸುಕೃತ, ಧ್ಯಾನದಲ್ಲಿ ತೇಲಾಡೋದ್ರಂತೆ ರಾಹು. ಕಣ್ಣು ಮುಂದ್ಗಡೆ ಬರೀ ಭಗವಂತ 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 ರಾಹು.
ದೆವ್ವ ಕಾಣಿಸ್ತದೆ, ಯಾರೋ ಬಂದ್ಬಿಟ್ರು, ಏನೋ ಮಾಡ್ತಿದ್ದಾರೆ, ಏನೋ ಮಾಡ್ಕೋತಿದ್ದಾರೆ, ಕೈ ತೊಳಿ, ಬರೀ ಅಶುದ್ಧ. ಅವನ್ ಕಣ್ಣಿಗೆ ಮಾತ್ರ ಅಶುದ್ಧ, ಕೈ ತೊಳಿತಾನೆ, ಕೂದಲು ಕಿತ್ಕೋತಾನೆ, ಹೋಗ್ತಾನೆ ಸ್ನಾನ, ದಿನ ರಜ ದಿನಕ್ಕೆ 10 ಬಾರಿ ಟಾಯ್ಲೆಟ್ ಕೊಡ್ತಾನೆ, ಎಕ್ಸಾಮ್ 10 ಬಾರಿ ಓದ್ತಾನೆ. ಇನ್ಯಾರೋ ಬರ್ತಾರ, ಇನ್ಯಾರೋ ಎದ್ದು ಎದ್ದು ನೋಡ್ತಾನೆ, ಬೆಚ್ಚಿ ಬೀಳ್ತಾನೆ. ರಾಹು ನೋಡಿ, ರಾಹು ಕೇತುಗಳ ಪ್ರಭಾವ ಈ ರೀತಿ ಉನ್ಮಾದ, ಹಿಸ್ಟೀರಿಯಾ. ನಾವು ಹೇಳ್ತೀವಿ ಅವ್ರನ್ನ ಹುಚ್ಚರು ಅಂತಲ್ಲ, ಅವ್ರಿಗೆ ನಮ್ಮನ್ನೆಲ್ಲ ನೋಡಿದ್ರೆ ಹೆಂಗೆ ನೋಡ್ತಿರ್ತಾರೆ, ನಮಗೆ ಅವನನ್ನ ನೋಡಿದ್ರೆ ಇದೇನು ಹಿಂಗೆ ಆಡ್ತಾನೆ ಅಲ್ಲ. ರಾಹು ಪ್ರಭಾವ ಖಂಡಗಳು ತೋರಿಸೋದು ಗೊತ್ತಾ ಅಂತ. ಕೆಲವರು ವಿಪರೀತ ಖಂಡ ಇರುತ್ತೆ, ಮನೆಗೆ ಬಂದರೆ ಏನ್ರಿ ಆಯ್ತಾ ನಡೀತೀರಾ, ಹೋಗಿ ಸ್ವಲ್ಪ ನೋಡ್ತೀರಾ, ಪಾತ್ರೆ ತೊಳೀರಿ, ಬಟ್ಟೆ ಹೋಗಿರಿ, ಇದಾವೆ. ಹೋಗ್ಬಿಟ್ಟು ರೇಷನ್ ತಂದಿಲ್ಲ, ಕರೆಂಟ್ ಬಿಲ್ ಕಟ್ಟಿಲ್ಲ, ದಾಳಿಗೆದ್ರಿಲ್ಲ, ದಂಡಿಗೆದ್ರಿಲ್ಲ, ಮನೆಯಲ್ಲಿರೋ ಗಲಗಂಟೆಗೆ ಅದರಲ್ಲೇ ಬೇಕು, ಅದು ರಾಹು. ಓ, ಇದೆ ರಾಹು ಕೇತುಗಳ ಪ್ರಭಾವಗಳು ಅಂದರೆ ಇದೆ. ಒಳ್ಳೆ ರಾಹು ಬನ್ರಿ ಯಜಮಾನ್ರೆ, ಕೂತ್ಕೊಳ್ಳಿ, ನಮಗೊಂಥರ ಸಾಂತ್ವನ. ಸಿ ಅವ್ರೇನು ಮಾಡಿಲ್ಲ, ಕೂತ್ಕೊಳ್ಳಿ, ಒಂದು ಲೋಟ ಕಾಫಿ, ಕಾಫಿ ಕುಡಿಯೋದು ಬೇರೆ, ಒಳಗಡೆ ಹೋಗೋದು ಬೇರೆ. ಆ ಸುವಾಸನೆ ಗಮ 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 ಅನ್ನತಕ್ಕಂಥ ಭಾವ, ಆ ಫೀಲ್ ಫೀಲ್ ಟಚ್. ಈಗ ನಿಮ್ಮ ಕೈಗೆ 10 ಕೋಟಿದ ಯಾರೋ ಚೆಕ್ ಕೊಟ್ಬಿಟ್ರು, 10 ಲಕ್ಷ ಅಂದ್ಕೊಳ್ಳಿ, ಹೋಗಿ ತಗೊಳ್ಳಿ ಅಂತ ಬ್ಯಾಂಕ್ಗೆ ಬಂದ್ರಿ, ಎಕ್ಸೈಟ್ಮೆಂಟ್ ಬರುತ್ತಾ ಆಗುತ್ತಾ ಕೊಡ್ತಾರಾ, ತಗೊಬಂದು ಕೊಟ್ರಿ, ನೋಡಿದ್ರು ಹಾಕಿದ್ರು ಚೆಕ್ ಮಾಡಿದ್ರು, ಹಾ ಓಕೆ, ನಿಮ್ಮ ಅಕೌಂಟಿಗೆ ಬರಲಿಕ್ಕೆ ಒಂದು 5 ದಿನ ಆಗುತ್ತೆ ಸರ್, ಈಗೆಲ್ಲ ಇಯರ್ ಬಿಗ್ನಿಂಗು, ಬೇರೆ ಬೇರೆ ಏನೇನೋ ಇದೆ, ಅಲ್ಲಿ ಹೋಗ್ಬೇಕು ಇಲ್ಲಿ ಹೋಗ್ಬೇಕು ಏನೋ ಹೇಳಿದ್ರು. ಹಾಂ ಸರಿ ಬಂದ್ರಿ, ನಮ್ಮ ದುಡ್ಡಾದರೆ ಮಧ್ಯರಾತ್ರಿ ಒಳಗಡೆನೆ ಕಟ್ ಆಫ್, ನಮ್ಮ ದುಡ್ಡು ವಾಪಸ್ ಹಿಂಗೆ ಬರಬೇಕು ಅಂದ್ರೆ ಅದಕ್ಕೆ ಬೇರೆ ಲೆಕ್ಕಗಳಿದ್ದಾವೆ. ಅದು ರಾಹು ಅಲ್ಲಿ ಕೂತಿದ್ದಾನೆ, ಅವನು ಅಡ್ಡ ಕೂತಿದ್ದಾನೆ, ನಮ್ಮ ಫೈಲ್ ಮೂವ್ ಮಾಡ್ತಿಲ್ಲ, ಕೂತಿದ್ದಾನೆ ನೋಡು ರಾಹು ನನ್ನ ಮಗ, ಹಿಂಗಂತೀವಲ್ಲ ಅದೇ ರಾಹು. ಇವನು ಯಾರು ಸೆಂಟ್ರಲ್ ಒಬ್ಬ ಕೊಕ್ಕಿ, ಇನ್ನೊಂದು ಅದೇ ರಾಹು. ಆ 3 ದಿನ, ಆ 5 ದಿನ ಬರ್ತೀವಿ, ಒಂದು ಒಡವೆ, ಈ ಒಡವೆ ತೊಗೊಂಡ್ರೆ, ಈ ಬಟ್ಟೆ ಹಾಕ್ಕೊಂಡ್ರೆ, ಒಂದು ಪುಟ್ಟದ್ದು ಆಲ್ಟೋ ಕಾರ್ ತೊಗೊಂಡ್ಬಿಟ್ಟೆ, ಏ ಒಂದು ಬೈಕ್ ತೊಗೊಂಡ್ರೆ, ಎಲೆಕ್ಟ್ರಿಕ್ ಬೈಕು, ಸಿ ದಟ್ ಊಹಾ ಪೂಹಾ. ವಾ, ಮಗಳ ಮದುವೆ ಹಿಂಗೆ ನಡೀತಿದೆ, ಈ ಥರ ಚೌಟ್ರಿ, ಈ ಥರ ಅಡುಗೆಗಳು, ಈ ಥರ ಬೆಳೆಸ್ತಾನೆ, ಈ ಥರ ಕೋರ್ಟ್ಗೆ ಹೋದ್ವಿ, ಈ ಥರ ಪ್ರಶ್ನೆಗಳು ಕೇಳ್ತಾರೆ, ಡೈವರ್ಸ್ ಪ್ರಶ್ನೆಗಳು ಕೇಳ್ತಾರೆ, ಗಂಡನಿಗೆ ಹೀಗೆ, ಹೆಂಡತಿಗೆ ಹೀಗೆ, ಈ ಥರ ಮಾತು, ಊಹಾ ಪೂಹಾ. ನೋಡಿ, ಈ ಥರ ವಿಪರೀತ ಭಯ ತುಂಬಿಸೋದು, ವಿಪರೀತ ಡೌಟ್ ಪಡಿಸೋದು, ವಿಪರೀತ ಆತಂಕ ಪಡಿಸೋದು, ವಿಪರೀತ ಎಕ್ಸೈಟ್ಮೆಂಟ್ ಪಡಿಸೋದು, ವಿಪರೀತ ಎಕ್ಸೈಟ್ಮೆಂಟು, ತಾಳಿ ಎಲ್ಲಿ ಕಟ್ಟಿದ್ದಾನೆ ಅಂತ ಕೂಡ ಗೊತ್ತಿಲ್ಲ. ಅಯ್ಯೋ, ಸಾಮಾನ್ಯನಿಗೆ ಅಂಧಗಾತಿ ಸಿಕ್ಕಿಬಿಟ್ರೆ. ಹೌದು, ನೀವು ನೋಡಿ, ನೀವು ಈ ಆರುದ್ರ, ಸ್ವಾತಿ, ಶತಭಿಷ, ಮಕ ಮೂಲ, ಅಶ್ವಿನಿ, ನೀವು ಹಂಗೆ ಇರ್ತೀರಿ, ನೀವು ಒಂಥರ, ನೀವು ನೋಡೋಕೆ ಒಂಥರ ರಾಹು ಪ್ರಭಾವ. ನಿಮ್ಮನ್ನು ನೋಡಿದವರು ವಾ ವಾ, ನೀವು ನೋಡಿದ್ರೆ ಒಳಗಡೆ ಟುಸ್ಸು ಟಕ್ಕ ಟಕ್ಕ ಟಕ್ಕ, ಗಜಗಾಂಭೀರ್ಯ, ಆ ಅಂದವೇನು, ಆ ಚಂದವೇನು, ಆ ಮಾತೇನು, ಒಳಗಡೆ ಮಾತ್ರ ಪೆದ್ದು ಪೆದ್ದು ಮಕ್ಕಳುಗಳೇ. ಊಹಾ ಪೋಹಾ, ಈ ರಾಹುಕೇತುಗಳ ಪ್ರಭಾವಗಳು ನಿಮ್ಮ ಮೇಲೆ ಬೇಗ ಇರ್ತಕ್ಕಂಥದ್ದು ಇರುತ್ತೆ. ಪ್ರತಿಯೊಬ್ಬರಿಗೂ ಪ್ರತಿನಿತ್ಯ ತಿನ್ನುವಾಗ ಅನ್ನ ಏನೋ ಒಂದು ಸಿಕ್ಬಿಡ್ತು, ಕೂದಲು ಒಂದು ಸಿಕ್ಬಿಡ್ತು, ರಾಹು ಪ್ರಭಾವ, ಜಗಳ ಅಲ್ಲಿಗೆ ಶುರು, ಒಂದು ಕಲ್ ಸಿಕ್ಬಿಡ್ತು ಜಗಳ, ಅಲ್ಲೇ ಕಲಹ, ಯಾರೋ ಅಡ್ಡ ಮಾತಾಡ್ಬಿಟ್ರು ಅಲ್ಲೇ ಕಲಹ. ಈ ರೀತಿಯ ಪ್ರಭಾವಗಳೇ ರಾಹು ಕೇತುಗಳು ಮಾಡ್ರೆ. ಸೊ ಅಂಥ ಒಂದು ಈಗ ಸೂರ್ಯಗ್ರಹಣ ಎಲ್ಲೋ ನಡೀತಿದೆ ಬಿಡಿ. ಈಗ ನಮಗೆ ನಮ್ಮ ಬಗ್ಗೆ ಯಾರೋ ಎಲ್ಲೋ ಮಾತಾಡ್ತಾರೋ ಏನೋ ಅಂದರು ಸರ್, ಹಂಗಂತ ಮಾತಾಡ್ಕೊಂಡಿದ್ದಾರಂತೆ ನಮ್ಮ ಅತ್ತೆ ಮನೆ, ಡೈರೆಕ್ಟಾಗಿ ಮಾತಾಡಿಲ್ಲ. ಸೊ ಎಲ್ಲೋ ನಡೆದಿರ್ತಕ್ಕಂಥದ್ದು ಇಲ್ಲಿ ಬರುತ್ತಲ್ಲ ಮಾತು, ದಟ್ ಇಸ್ ವಾಟ್ ರಾಹು. ಸೊ ಎಲ್ಲೋ ನಡೀತಿರೋ ಈ ಸೂರ್ಯಗ್ರಹಣ ನಮಗೇನು ಪ್ರಭಾವ ಇಲ್ವಾ? ಖಂಡಿತ ಇದೆ, ಸಕಲ ಜೀವರಾಶಿಗಳಿಗೂ ಸೂರ್ಯ ಮೊದಲ ದೈವ, ಆದಿದೇವ ನೆನಪಿಟ್ಟುಕೊಳ್ಳಿ, ಆದಿದೇವ. ಸಕಲ ಜೀವರಾಶಿಗಳಿಗೂ ನಾವು ಬದುಕಿದ್ದೇವೆ ಅಂದರೆ ಆ ಜೀವಾತ್ಮನಿಂದಲೇ, ಅದಕ್ಕೆ ಸೂರ್ಯನನ್ನ ಆತ್ಮಕಾರಕ, ಜೀವಾತ್ಮಕಾರಕ ಅಂತ ಹೇಳ್ತಾರೆ. ಸೊ ಅಂಥ ಒಂದು ಸೂರ್ಯಗ್ರಹಣ ನಮಗೇನಾದರೂ ನಮ್ಮ ದೇಶಕ್ಕೂ ಕಂಟಕ, ಸಂಕಟ, ಬಾಧೆ ತಂದಿಡ್ತಾನ, ಏನು ಎತ್ತ ಅನ್ನೋದನ್ನ ಒಂದು ಪುಟ್ಟು ವಿರಾಮ ತಗೊಂಡು ವಾಪಸ್ ಬರೋಣ. ಮಾತೃದೇವೋ ಭವ. ನಮಾಮಿ ಶಂಕರ. ನನ್ನ ಪ್ರೀತಿಯ ಆಧ್ಯಾತ್ಮಿಕ ಬಂಧುಗಳೇ, ಪ್ರತಿಯೊಬ್ಬರ ಜೀವನದಲ್ಲೊಂದು ಕೆಲವೊಂದು ಪ್ರಶ್ನೆಗಳಿರುತ್ತೆ, ಉತ್ತರವಿಲ್ಲದ ಪ್ರಶ್ನೆಗಳಿಲ್ಲ.
ಅಂಥದ್ದೊಂದು ಸಮಸ್ಯೆ ಇದೆಯಾ? ಜ್ಯೋತಿಷ್ಯ ಮುಖೇನ ಹಾಗೂ ಆಧ್ಯಾತ್ಮಿಕ ಮುಖೇನ ನಿಮ್ಮ ಪ್ರಶ್ನೆಗಳಿಗೊಂದು ಪುಟ್ಟ ಸಮಾಧಾನ. ಈ ಕೂಡಲೇ ಕೆಳಗಿನ ಸಂಖ್ಯೆಗೆ ಕರೆ ಮಾಡಿ, ಇಲ್ಲವೇ ವಾಟ್ಸಪ್ ಮಾಡಿ, ಹಾಗೂ ನಮ್ಮ ನಮಾಮಿ ಶಂಕರ ಯೂಟ್ಯೂಬ್ ಚಾನೆಲ್ ಮುಖಾಂತರವೂ ಕೂಡ ಸರಳ ಪರಿಹಾರವನ್ನು ತಾವು ವೀಕ್ಷಿಸಿ ಹಾಗೂ ಪಡೆಯಬಹುದು. ನಮಾಮಿ ಶಂಕರ. ನಮಾಮಿ ಶಂಕರ. ಹೌದು, ಈ ಬಾರಿಯ ಸೂರ್ಯಗ್ರಹಣ ವೃಶ್ಚಿಕ ಲಗ್ನದಲ್ಲಿ ನಡೆಯುತ್ತಿದೆ. ರಾತ್ರಿ ಸುಮಾರು 9:15 ಆರಂಭ ಆಗತಕ್ಕಂಥದ್ದು. ಅದರಿಂದ ಒದ್ದಾಟವೆ. ವೃಶ್ಚಿಕ ಲಗ್ನ ಪಾಯಿಸನ್ ಲಗ್ನ. ನೀರು, ಜಲಚರ, ಕೆಮಿಕಲ್ಸು, ಈ ಕೆಮಿಕಲ್ ಬಿಸ್ನೆಸ್ಸು, ಫರ್ಟಿಲೈಸರ್ಸು, ರಸಗೊಬ್ಬರ, ಮೆಡಿಸಿನ್ಸು, ಒಂದು ಆಂತರಿಕ ಭದ್ರತಾ, ಬಾಹ್ಯ ಭದ್ರತಾ ಬೇರೆ, ಆಂತರಿಕ ಬೆಂಕಿ, ಆಂತರಿಕ ವಿಷ, ಆಂತರಿಕ ಪಾಯ್ಸನ್, ಆಂತರಿಕ ಅಂದರೆ ಒಳಗಡೆ ನೆಗೆಟಿವ್. ನೆಗೆಟಿವ್ ಭಾವದಲ್ಲಿ ಮೊದಲೇ ಕುಜನ ಮನೆ, ಅದರಲ್ಲೂ ಈ ಕ್ರೋಧಿರ್ನಾಮ ಸಂವತ್ಸರ ಕುಜನ ಅಧಿನೇತ ನೋಡಿ, ಆ ಮನೆಯಲ್ಲೇ ನಡೀತಿದೆ. 100% ಹೇಳ್ತೇನೆ, ಎಲ್ಲರಲ್ಲೂ ಕ್ರೋಧ ಜಾಸ್ತಿ ಆಗುತ್ತೆ. ಆಂತರಿಕ ಕ್ರೋಧ, ಅವನು ಬೆಳೆದ್ಬಿಟ್ಟ ಕಣು, ಚೆನ್ನಾಗಾಗ್ಬಿಟ್ಟ ಕಣು, ತುಳಿಯೋ ಅವನ್ನ, ಕಿತ್ತಾಕೊಳು, ಮೇಲೆ ಮಾತನಾಡುವುದು. ಕಲಿಯುಗದಲ್ಲಿ ಮನುಷ್ಯ ಮಾತ್ರ ನನ್ನನ್ನು ಸೇರಿಸಿ ಬಹುಹಿತವಾಗಿ ಮಾತನಾಡ್ತಾನೆ. ಒಳಗಡೆ ಮಾತ್ರ ಮಹಾ ವಿಷಗಳನ್ನು ಇಟ್ಕೊಂಡಿರ್ತಾನೆ. ಆ ಸರ್ಪಕ್ಕಾದ್ರೂ ಬರೀ ಕಾರ್ಕೋಟಕ ವಿಷ ಅನ್ನೋದಿದ್ರೆ, ನಮ್ಮ ಒಳಗಡೆ ಇರೋದು ಮಹಾವಿಷಗಳಿದ್ದಾವೆ, ನಾನಾ ರೂಪದ ವಿಷಗಳಿದ್ದಾವೆ, ನಾನಾ ರೂಪದ ವಿಷಗಳು. ಅಂಥದ್ದೊಂದು ಭಾವ ವೃಶ್ಚಿಕ ಲಗ್ನದಲ್ಲಾಗುತ್ತಿದೆ. 100% ತೊಂದರೆ ಉಂಟು. ಅದರಲ್ಲೂ ಗುರುಮಟ್ಟದ ವ್ಯಕ್ತಿಗಳೇ ಕೆಡಿಸ್ತಾರೆ. ಯಾಕಂದ್ರೆ ಅಲ್ಲಿಂದ ನೋಡಿ, ಗುರು 6ನೇ ಮನೆ, ಧನಕಾರಕ, ಜ್ಞಾನಕಾರಕ, ಆ ಒಂದು ಪೂರ್ವ ಪುಣ್ಯ ಸ್ಥಾನಕಾರಕ ಗುರುವೇ 6ನೇ ಮನೆಯಲ್ಲಿ ಕುಳಿತಿರೋದ್ರಿಂದ ತುಂಬಾ ಆಚಾರ್ಯ ಮಟ್ಟದ, ದೊರೆ ಮಟ್ಟದ ವ್ಯಕ್ತಿಗಳೇ ತಪ್ಪು ಮಾಡ್ತಾರೆ. ನೀವೀಗ ಗಮನಿಸಿ ನೋಡಿ ಸೂಕ್ಷ್ಮವಾಗಿ, ಯಾರೋ ಒಂದು ಮಹಾಗುರು ಓರ್ವರು, ಎಲೆಕ್ಷನ್ ನಾವು ನಿಲ್ತೀವಿ, ಗುರುವಿಗೆ ಅದೆಲ್ಲ ಅಟ್ಯಾಚ್ಮೆಂಟ್ ಇಟ್ಕೋಬಾರ್ದು. ಅಧಿಕಾರ, ಅಂತಸ್ತು, ಜಾತಿ, ಧರ್ಮ, ಒಂದು ಪಂಗಡಕ್ಕಿಲ್ಲ. ಯಾವುದೇ ಗುರುವಾಗಲಿ, ದೇವರಾಗಲಿ, ದೊರೆಯಾಗಲಿ, ಈ ಮೂವರು ಪಬ್ಲಿಕ್ ಅಷ್ಟೇ, ಎಲ್ಲರಿಗೂ ಸೇರಿ ರೆಪ್ರೆಸೆಂಟೇಟಿವ್, ಅವರ ಪ್ರತಿನಿಧಿ. ನಾವು ಆ ಥರ ಮಾತಾಡೋ ಹಾಗಿಲ್ಲ, ನಮ್ಮ ಜಾತಿ, ನಮ್ಮ ಧರ್ಮ, ನಮ್ಮ ಪಕ್ಷ, ಆಹಾ ಇಲ್ಲವೇ ಇಲ್ಲ ಮಾತನಾಡಕೂಡದು. ಕಲಿಯುಗಕ್ಕೆ ಇದು ಗೌತಮ ಮಹರ್ಷಿಗಳಿಟ್ಟಿರೋ ಶಾಪ. ಅವರ ಆಶ್ರಮಕ್ಕೆ ಬಂದು ಅವರನ್ನೇ ತಿಂದು ಅವ್ರಿಗೊಂದು ಗೋ ಹತ್ಯೆ ಶಾಪ ತಂದಿಟ್ಟಂತ ಸಾಧು ಋಷಿ ಮುನಿಗಳಿಗೆ ಇಟ್ಟಂತ ಶಾಪ. ಕಲಿಯು ಮುಂದಿನ ಜನ್ಮಗಳಲ್ಲಿ, ಮುಂದಿನ ಕಲಿಯುಗದಲ್ಲಿ ನೀವೆಲ್ಲ ನಾಸ್ತಿಕರಾಗ್ತೀರಿ, ತುಂಬ ತಿಳುವಳಿಕೆ ಇರೋರೇ ಜ್ಞಾನವಂತರೇ, ಪ್ರಕೃತಿನ ಕೆಡಿಸ್ತೀರಿ ಅಂತ. ಇವತ್ತು ನೋಡಿ, ನಾವು ಯಾರಾದರೂ ರೆಸಾರ್ಟ್ಗಳು ಇನ್ನೊಂದು ಅಂತ ಕೆಲವೊಂದು ಕಡೆ ಕಟ್ಟಲಿಕ್ಕೆ ಆಗುತ್ತೋ? ತುಂಬ ದೊಡ್ಡ ದೊಡ್ಡವರೇ ಕಟ್ಟಿರೋದು. ದೊಡ್ಡ ದೊಡ್ಡ ಎಷ್ಟು ಜನ ಗುರುಗಳು ಒಳಗಡೆ ಹೋಗಿ ಕೂತಿದ್ದಾರೆ? ಎಷ್ಟು ದೊಡ್ಡ ದೊಡ್ಡ ಗುರುಗಳ ಹೆಸರಲ್ಲಿ ಎಷ್ಟೆಷ್ಟು ದೊಡ್ಡ ಲ್ಯಾಂಡ್ಗಳಿದ್ದಾವೆ ನೋಡಿ. ಬೇಜಾರು ಮಾಡ್ಕೋಬೇಡಿ. ಸತ್ಯ ಕಹಿಯಾಗಿರುತ್ತದೆ ರಾಹು. ನಮಗೆ ಒಗ್ಗಲ್ಲ, ಅವೆಲ್ಲ ಮಾತಾಡ್ಬೇಡಿ. ನಮ್ಮ ಗುರುಗಳು ಯಾರಾದರೂ ಅಷ್ಟೆ. ಗುರುವಿಗೇನಕ್ಕೆ ಬೇಕು, ಗುರುವಿಗೇನಕ್ಕೆ ಬೇಕು ಅಂತ ಒಂದು ಆಡಂಬರ. ಹೆಲಿಕಾಪ್ಟ್ರು, ಹೆಲಿಪ್ಯಾಡು, ಬೈಕುಗಳು, ರೋಲ್ಸ್ ರಾಯ್ ಕಾರುಗಳು, ಅಷ್ಟು ದೊಡ್ಡ ಜಮೀನುಗಳು. ಗುರು ಬಂದು ಭಗವತ್ ಶಕ್ತಿಯನ್ನು ತೋರಿಸ್ಬೇಕು. ಅವನ ಶಕ್ತಿ ಅಲ್ಲ, ಪ್ರಕೃತಿ ಅವನಿಗೆ ಶಕ್ತಿ ಕೊಟ್ಟಿರೋದು ಪ್ರಕೃತಿಯ ಬಲ ತೋರಿಸ್ಲಿಕ್ಕೆ. ನಾನು ದೊಡ್ಡವನಂದವನು ಗುರುವಲ್ಲ, ನಾನೇ ಜ್ಞಾನಿ ಅಂದವನು ಗುರುವಲ್ಲ, ನನ್ನ ಜಾತಿಯ ದೊಡ್ಡದು ಅಂದವನು ಗುರುವಲ್ಲ. ಕಲಿಯುಗಕ್ಕೆ ಅದೇ ನೋಡಿ, ಗುರು 6ನೇ ಮನೆ ಕೂತಿದ್ದಾನೆ. ತುಂಬ ದೊಡ್ಡ ದೊಡ್ಡ ಜಡ್ಜ್ ಮಟ್ಟದ ವ್ಯಕ್ತಿಗಳು, ನ್ಯಾಯಾಂಗ ಇಲಾಖೆ ಮೇಲೆ ಒತ್ತಡಗಳು ನೋಡಿ ಬೀಳ್ತಿರೋದು. ಮೊನ್ನೆ ತುಂಬ ದೊಡ್ಡ ಮಹಾ ಒಂದು ನ್ಯಾಯಮೂರ್ತಿಗಳು, ತಾಯಿ ಜೀವ ಹೇಳಿದ್ದಾರೆ, ಈ ಒಂದು ಕಪ್ಪು ಹಣ ದೂರ ಮಾಡಲಿಕ್ಕೆ ನೀವು ಮನೇನ ದುಡ್ಡನ್ನು ವಾಪಸ್ ತಗೊಂಡಿದ್ದೀರಾ, ಬ್ಯಾನ್ ಮಾಡಿದ್ದೀರಾ, 500 ರೂಪಾಯಿ ನೋಟು, 1,000 ರೂಪಾಯಿ ನೋಟು, ಅದು ವಾಟ್ ಎವರ್. ಬಟ್ ಅದಕ್ಕೆ ದುಡ್ಡು ರಿಯಲ್ ಆಗಿ ಎಲ್ಲಿಂದ ಏನ್ ಬಂತು, ಯಾವ್ದ್ರಿಂದ ಬಂತು ಅಂತ ಹೇಳ್ಬಿಟ್ಟು ಲೆಕ್ಕನೇ ಇಲ್ಲವೇ, ಹಾಗಾದ್ರೆ ಇದು ಫ್ರಾಡ್ ಅಲ್ವಾ ಅಂತ ತಾಯಿ ಜೀವ ಕೇಳಿದೆ. ಸತ್ಯ ಅಲ್ವಾ? ಈಗ ಅವ್ರ ಮೇಲೆ ಕೆಂಡ ಆಗಿ ನೋಡ್ತಿರ್ತಾರೆ. ಹೌದು, ಈಗ ಚುನಾವಣೆಯ ಹೆಸರಿನಲ್ಲಿ
ಅಲ್ಲೊಂದು ಬಾಂಡ್ಗಳ ಹೆಸರಲ್ಲಿ ನೋಡಿ ನಾನು 1,00,000 ಗೆದ್ದಿರ್ಬೋದು, ತಗೊಂಡಿರ್ಬೋದು, ಅವನು 10 ರೂಪಾಯಿ ತಗೊಂಡಿರ್ಬೋದು, ಇಬ್ರು ಕಳ್ರೆ. ನೀನು ಕೊಟ್ಟಿಲ್ಲ, ನಿಂಗೆ 10 ರೂಪಾಯಿ ಬಂದಿದ್ದು, ನೀನು ದೊಡ್ಡ ಕಳ್ಳ, ನಾನು ಮಹಾ ಕಳ್ಳ, ನನಗೂ ಶಿಕ್ಷೆ ಆಗ್ಬೇಕು, ನಿನಗೂ ಶಿಕ್ಷೆ ಆಗ್ಬೇಕು. ಯಾರಾದ್ರೂ ಮಾತಾಡ್ತಿದಾರ ನೋಡಿ, ಈಗ ನ್ಯಾಯಮೂರ್ತಿಗಳು ಮಾತಾಡ್ತಿದ್ದಾರೆ, ಸುಪ್ರೀಂ ಕೋರ್ಟ್ ಮಾತಾಡ್ತಿದೆ, ಹೊಸತನದ ಒಂದು ಪ್ರತಿಧ್ವನಿಗಳು ಬರುತ್ತೆ. ದೊರೆ ಮಟ್ಟದ ವ್ಯಕ್ತಿಗಳಿಗೆ ಸಂಕಷ್ಟ, ಮೋಸ ಮಾಡಿ ದೊರೆ ಪಟ್ಟ, ದೊರೆ ಮಟ್ಟ, ಅಧಿಕಾರತ್ವ, ದುಡ್ಡು, ಕಾಸು, ಸ್ಟೇಟಸ್ಸು, ಪೊಸಿಷನ್ ಅಂತ ಮಾಡ್ಕೊಂಡಿದ್ದೀರಲ್ವಾ, ಒಗ್ಗರಣೆ ಹಾಕೋಬೇಕು. ನೀವು ಗ್ಯಾರಂಟಿ ಹೇಳ್ತೀನಿ, ಈ ಗ್ರಹಣ ಖಂಡಿತ ಬೆಂಡೆತ್ತು ಬಿಡುತ್ತೆ. ನಾನು ಗೆದ್ದೇ ಗೆಲ್ತೀನಿ ಅನ್ನೋರನ್ನ ಮಣ್ಣು ಮುಗಿಸುತ್ತೆ. ನನ್ನದೇ ಬಲ, ನಾನು ಏನೇನು ಮಾಡಿದ್ದೀನಿ ಗೊತ್ತಾ ಅನ್ನತಕ್ಕಂಥವ್ರಿಗೆಲ್ಲ ಅಂಡು ಸುಟ್ಟು ಬೆಕ್ಕಿನಂತ ಆಗುತ್ತದೆ. ಮುಖ್ಯವಾಗಿ ಮೇಷರಾಶಿ ತುಂಬಾ ಹುಷಾರಾಗಿದೆ. ನಿಮ್ಮ ಆತ್ಮಕಾರಕ 12 ಮನೆಯಲ್ಲಿ ಇದ್ದಾನೆ. ಬಲ ಕೊಡುವ, ತೇಜಸ್ಸು ಕೊಡುವ, ಜ್ಞಾನ ಕೊಡುವ, ಅಧಿಕಾರ ಕೊಡುವ, ದೊರೆಮಟ್ಟದ ರಾಜಸಗ್ರಹನೇ 12 ಮನೆಯಲ್ಲಿರೋದ್ರಿಂದ ಸ್ಟ್ರೈಟ್ ಗನ್ ಪಾಯಿಂಟ್ ಮೇಲೆ ಬರುತ್ತೆ, ಹುಷಾರಾಗಿದೆ. ಅದರಲ್ಲೂ ದೊರೆಮಟ್ಟದ ಕೆಲಸ, ದೊರೆಮಟ್ಟದ ವ್ಯವಹಾರ, ದೊರೆಮಟ್ಟದ ಉದ್ಯೋಗ, ಈ ಥರದ ಭಾವಗಳಲ್ಲಿದ್ದರೆ ಅಲ್ಲೊಂದು ಎಳೆದಾಟ ಇರತಕ್ಕಂಥದ್ದುಂಟು, ವೆರಿ ಕೇರ್ಫುಲ್. ಮದುವೆ ವಿಚಾರಗಳು, ಅಲ್ಲೊಂದು ಎಡವಟ್ಟು ಮದುವೆ, ಎಡವಟ್ಟು ಭಾವ, ಎಡವಟ್ಟು ಎಳೆದಾಟ ಆಗಿದೆ, ತುಂಬ ಕೇರ್ಫುಲ್ ಇರ್ತಕ್ಕಂಥದ್ದಿರಿ. ದಿಢೀರ್ ಮದುವೆ, ಪ್ರೀತಿಸಿ ಮದುವೆ, ಹಿರಿಯರ ಒಪ್ಪಿಗೆ ಇಲ್ಲದ ಮದುವೆ, ನೀವೇ ದುಡುಕಿ ಮಾಡಿಕೊಂಡ ಮದುವೆ, ಮಾಡಿಕೊಂಡ ಪಾಲುದಾರಿಕೆಯ ವ್ಯವಹಾರಗಳು ಬೆಂಕಿ ತಂದಿಡ್ತಕ್ಕಂಥದ್ದಾಗುತ್ತೆ. ಹುಷಾರು, ನಿಮ್ಮ ಆತ್ಮ ಕೇಳೋ ಸ್ಥಿತಿಲಿರೋಲ್ಲ. ಯಾವಾಗ ಆತ್ಮ ಕೇಳಲ್ವೋ ಆತ್ಮಕ್ಕೆ ಒಂಥರ ಜಿಡ್ಡಿಡ್ಕೋಬಿಡುತ್ತೆ. ಏ, ನಾನು ಮಾಡಿದ್ದೆ ಸರಿ, ನಾನು ನಡೆದಿದ್ದೇ ಸರಿ, ನಾನು ಹೋಗಿದ್ದೇ ಸರಿ, ಅದರಲ್ಲಿ ನೋಡಿ ತಲೆ ಕೆಡಿಸೋ ಬುಧ ಬೇರೆ ಕೂತಿದ್ದಾನೆ. ತಲೆ ಕೆಡಿಸೋ ಬುಧ ಬೇರೆ ಕೂತಿರೋದ್ರಿಂದ ನೀವು ಯಾರ ಮಾತು ಕೇಳೋಲ್ಲ, ಇವನು ಕೇಳಲ್ಲ. ಆತ್ಮಕಾರಕ ಆತ್ಮಶುದ್ಧಿ ಇರಬೇಕು ಅಂತೀವಿ, ಆತ್ಮನೇ ಕೆಟ್ಟಿರೋದ್ರಿಂದ ನನ್ನ ಹೆಂಗಾದ್ರೂ ಬಾಚ್ಕೋ, ಹೇಗಾದ್ರೂ ಬಾಚ್ಕೋ, ಹೆಂಗಾದ್ರೂ ಸರಿ. 100% ಪಕ್ಷಗಳನ್ನು ಹೊಡ್ಕೊಂಡು ದೊಡ್ಡ ದೊಡ್ಡವ್ರು ನೋಡಿ ಇಲ್ಲಿಂದ ಅಲ್ಲಿಗೆ ಅಲ್ಲಿಂದ ಇಲ್ಲಿಗೆ ಆರ್ತಾರೆ. ರಾಜಗ್ರಹ, ಅಧಿಕಾರ ಗ್ರಹ, ಅವನಿಗೆ ಗ್ರಹಣ ಇರೋದ್ರಿಂದ ಮನುಷ್ಯತ್ವ ಮರ್ತೋಗ್ರೇ, ನಮ್ಗೆ ಅಧಿಕಾರ ಬೇಕು. ಮುಖ್ಯವಾಗಿ ಮೇಷರಾಶಿ ಅಂತ ಒಂದು ಸ್ಥಾನ, ಗತ್ತು, ತೂಕ ಇರತಕ್ಕಂಥವರು ತುಂಬಾ ಕೇರ್ಫುಲ್. ಹೋಗಿ ಕೂತಿದಾರಲ್ಲ ಒಬ್ರು ಮೇಷರಾಶಿಯವರು, ಟಿ ಆರ್ ಜೈಲಲ್ಲಿ ಕೂತಿದಾರಲ್ವ ನೋಡಿ, ಇವ್ರು ಕೊಟ್ಟಿರೋ 100 ಕೋಟಿ ಲೆಕ್ಕನೇ ಇಲ್ಲ, ಇವ್ರು ಏನೋ ಹೇಳ್ತಾರೆ ಸ್ವಾಮಿ ಅಂತ ಹೇಳ್ತಿದ್ದಾರೆ. ಓದ್ಕೊಂಡು ಬಂದಿರೋ ನೋಡಿ, ನೆನಪಿಟ್ಟುಕೊಳ್ಳಿ, ತುಂಬಾ ಓದ್ಕೊಂಡಿರೋನಿಂದ ತೊಂದರೆ ಇಲ್ಲ, ತುಂಬಾ ತಿಳ್ಕೊಂಡಿರೋನಿಂದ ತೊಂದರೆ ಇಲ್ಲ, ತುಂಬಾ ಜ್ಞಾನವೇ ಇಲ್ಲದ ಅಜ್ಞಾನಿ ಮೂರ್ಖನಿಂದ ಮ್ಯಾಕ್ಸಿಮಮ್ ಏನು ಕಳ್ಕೊಳ್ಳಲ್ಲ ನಾವು. ಆದರೆ ತುಂಬಾ ಓದ್ಕೊಂಡಿರೋನು, ತುಂಬಾ ಜ್ಞಾನಿಯಾಗಿ ಇದ್ದೀನಿ ಅಂತ ಅಂದುಕೊಂಡಿರೋನಿಂದಲೇ ದೊಡ್ಡ ಆಪತ್ತು. ಆಪತ್ತಿರೋದೇ ಅವರಿಂದ ಅದಿದೆ. ಮೇಷರಾಶಿ ವೆರಿ ವೆರಿ ಕೇರ್ಫುಲ್. ಪರಿಹಾರಗಳು ಹೇಳ್ತಾನೆ ಏನು ಮಾಡಬೇಕು ಅಂತ. ಅದರಿಂದ ನಿಮ್ಮ ಅಧಿಕಾರ ದುರುಪಯೋಗ ಪಡಿಸುತ್ತೆ. ನಿಮ್ಮ ಬುದ್ಧಿ, ಮಾತು, ಆಲೋಚನೆ, ಯಾವುದೋ ಒಂದು ಅಡ್ಡದಾರಿ ಸಂಪಾದನೆ ಇದ್ದರೆ ಜೈಲಿಗೆ ಹೋಗೋ ಸಮಸ್ಯೆ ಕೂಡ ಉಂಟು. ಯಾಕಂದರೆ ಶನಿ ಪ್ರಬಲವಾಗಿದ್ದಾನೆ, ಅವನು ನೋಡ್ತಿದ್ದಾನೆ ನಿಮ್ಮ ಮನೇನ, ಕುಜುನ್ ಜೊತೆ ಹೇಳ್ಕೊಂಡು ನೋಡ್ತಿರೋದ್ರಿಂದ ದೇಶಾಂತರ ಹೋಗ್ಬಿಡ್ತೀರಿ. ಹುಷಾರು, ತಂದೆಗೊಂದು ಸಂಕಷ್ಟವಿದೆ, ಹಿರಿಯರಿಗೊಂದು ಸಂಕಷ್ಟವಿದೆ, ಮಕ್ಕಳಿಂದ ಒಂದು ಸ್ವಲ್ಪ ನೆಮ್ಮದಿ ನೋಡ್ತಕ್ಕಂಥದ್ದಾಗುತ್ತೆ. ವಿಪರೀತ ತುಂಟುತನಕ್ಕೆ ಬೀಳ್ತೀರಿ, ಬ್ಯಾಕ್ ಪೇನ್ ಎಲ್ಲ ಸ್ವಲ್ಪ ಬರತಕ್ಕಂಥದ್ದಾಗುತ್ತೆ. ಹೃದಯ ರೋಗ ಸಮಸ್ಯೆ, ಮಂಡಿ ನೋವು, ಪಾದಗಳಲ್ಲಿ ಸಮಸ್ಯೆ ಇದ್ರೆ ಉಲ್ಪಣಿಸ್ತಕ್ಕಂಥದ್ದಾಗುತ್ತೆ. ಮೇಷರಾಶಿ ಜಾಗ್ರತೆ. ಇನ್ನು ವೃಷಭ ರಾಶಿ ನೋಡಿ, ಜ್ಞಾನಕಾರಕ ಗುರು ವಿಶೇಷವಾಗಿ 12 ಮನೆ. ನಿಮಗೆ ಈ ಗ್ರಹಣ ಸಪ್ತಮದಲ್ಲಿ ನಡೀತಿದೆ, ವೆರಿ ಕೇರ್ಫುಲ್. ಸೊ ಮದುವೆ, ಕುಟುಂಬ, ಪಾಲುದಾರಿಕೆ ಇವುಗಳಲ್ಲಿ ಸ್ವಲ್ಪ ಹುಷಾರಿರಿ. ದಿಢೀರ್ ದುಡ್ಡು, ಗೊತ್ತಿಲ್ಲದ ದುಡ್ಡು, ಗೊತ್ತಿಲ್ಲ, ಈಗೆಲ್ಲ ಎಲೆಕ್ಷನ್ ಬೇರೆ, ಇಟ್ಕೊಂಡಿರಿ ಸರ್ ದುಡ್ಡು, ನಿಮ್ಮ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡ್ತೀವಿ, ಬರ್ತಾರೆ ಸೀದಾ ನಿಮ್ಮ ಮನೆಗೆ ಬಂದ್ಬಿಡ್ತಾರೆ. ಯಾರದೋ ದುಡ್ಡು, ಎಲ್ಲಮ್ಮನ ಜಾತ್ರೆ ಅಂತ ಅನ್ಕೋಬೇಡಿ, ಸಿಕ್ಕಾಕೋಬಿಡ್ತಾರೆ. ಸಪ್ತಮದಲ್ಲಿ ಕೂತಿದ್ದಾನೆ, ಸಪ್ತಮಾಧಿಪತಿ ಪ್ರಬಲವಾಗಿದ್ದಾನೆ, ಲಗ್ನಾಧಿಪತಿಯು ಪ್ರಬಲವಾಗಿದ್ದರೂ ಸುಖಕಾರಕನಿಗೆ ಗ್ರಹಣ. ಸೊ ಸುಖದ ಆಸೆಯಲ್ಲಿ ಬಿದ್ದು, ಸುಖ ಸುಖ ಅನ್ನೋ ಒಂದು ಆಸೆಯಲ್ಲಿ ಬಿದ್ದು ಎಡವಟ್ಟು ಮಾಡ್ಕೋಬಿಡ್ತೀರಿ. ಹುಷಾರು, ಮಕ್ಕಳ ವಿಚಾರದಿಂದ ನೋವು ತಿಂತೀರಿ,
ಸಂಗಾತಿ ವಿಚಾರದಿಂದ ನೋವು ತಿಂತೀರಿ. ಯಾವುದೋ ಒಂದು ಗೊತ್ತಿಲ್ಲದ ಇನ್ವೆಸ್ಟ್ಮೆಂಟ್ಗಳು, ಈ ಗೊತ್ತಿಲ್ಲದ ಈ ಓ ಟಿ ಪಿಗಳು, ಇನ್ನೊಂದು ಗ್ಯಾರಂಟಿ ದುಡ್ಡು ಕಳ್ಕೊತೀರಿ ವೃಷಭ ರಾಶಿಯವರು. ಯಾರೋ ಫೋನ್ ಮಾಡಿದ್ರು, ಯಾವುದೋ ಒಂದು ಸ್ಕ್ಯಾಂಡಲ್ಲು, ಗೊತ್ತಿಲ್ಲ, ಇಮೇಲ್ ಬಂದಿದೆ, ಲಾಟ್ರಿ ಬಂದಿದೆ, ನಿಮ್ಮ ಅಡ್ರೆಸ್ ಗೊತ್ತಿಲ್ಲ, ಏನೋ ಒಂದು ಓ ಟಿ ಪಿ ಕಳಿಸಿ, ಈ ಥರದಲ್ಲಿ ಸಿಕ್ಕಾಬಿಟ್ಟು ದುಡ್ಡು ಕಳ್ಕೊಳ್ಳೋ ಚಾನ್ಸಸ್ ಇರುತ್ತೆ. ತುಂಬ ನಿಮ್ಮನ್ನ ಚೆನ್ನಾಗಿ ನಮಿಸಿ, ಚೀಟಿ ವ್ಯವಹಾರ, ಶೂರಿಟಿ ವ್ಯವಹಾರ, ಯಾವುದೋ ಕಾಗದ ಪತ್ರಗಳಿಗೆ ಸೈನ್ ಹಾಕ್ಬಿಟ್ಟು, ಯಾರಿಗೋ ಬಾಂಡು ಇನ್ನೊಂದು ಕೊಟ್ಟು ದುಡ್ಡು ಕಳ್ಕೊಳ್ತಕ್ಕಂಥದ್ದಾಗುತ್ತೆ. ದಿಢೀರ್ ದುಡ್ಡು, ದಿಢೀರ್ ಲಾಭ. ಮಕ್ಕಳು ಬೈಕ್ ತೊಗೊಂಡೋಗಿ ಎಲ್ಲೋ ಗುದ್ದಿದ್ರು, ಮಕ್ಕಳು ತಲೆ ಕೆಡಿಸಿ ಅವ್ರ ಕೈಗೆ ಮೊಬೈಲ್ ಕೊಟ್ಟಿದ್ರೆ ಓ ಟಿ ಪಿ ಏನೋ ಓಪನ್ ಮಾಡಿ ಅವ್ರು ಯಾವುದೋ ಪರ್ಚೇಸ್ ಮಾಡೋಕೆ ಹೋಗಿ ಇನ್ನೊಂದಾಗತಕ್ಕಂಥ ಒಂದು ಭಾವ ಇರುತ್ತೆ. ಜಾಗ್ರತೆ. ವೃಷಭ ರಾಶಿ ಮಕ್ಕಳು, ನಿಮ್ಮ ಹೆಸರು, ನಿಮ್ಮ ಗೌರವ, ಈ ಥರದ ಭಾವಗಳಿಗೆ ಎಳೆದಾಟ ಉಂಟು. ಗುರು ಶಾಂತಿ ಮಾಡ್ಕೋಬೇಕು, ಮುಂದಿನ ಭಾಗದಲ್ಲಿ ಹೇಳ್ತಾನೆ. ಇನ್ನು ಮಿಥುನ ರಾಶಿ, ಮಿಥುನ ರಾಶಿಗೆ ನಿಮ್ಮ ಕೇಂದ್ರ ಸ್ಥಾನದಲ್ಲಿ ಗ್ರಹಣ, ಆರನೇ ಮನೆಯಲ್ಲೂ ಗ್ರಹಣ. ಸೂರ್ಯ ಅದ್ಭುತವೇ, ಆದರೆ ಧೈರ್ಯ ಕೊಡೋವನು, ಶಕ್ತಿ ಕೊಡೋವನು, ಚೈತನ್ಯ ಕೊಡೋವನು ಗ್ರಹಣ ಆಗ್ತಿರೋದನ್ನ ಸ್ವಲ್ಪ ಎಲ್ಲೋ ನಿಮ್ಮ ಲೆಕ್ಕಾಚಾರಗಳು ತುಂಬಾ ಬುದ್ಧಿ ಉಪಯೋಗಿಸಿ ಮೂವ್ ಮಾಡ್ತಿದ್ದೀರಿ. ಒಪ್ಕೋತೇನೆ, ಗೆಲ್ತೀರಿ. ತುಂಬಾ ದೊಡ್ಡ ಶುಭ ಸುದ್ದಿಗಳುಂಟು ಮಿಥುನ ರಾಶಿಗೆ ಈ ಗ್ರಹಣ. ಅಧಿಕಾರ ತಂದು ಕೊಡ್ಬೋದು, ರಾಷ್ಟ್ರ ಮಟ್ಟದ್ದು, ರಾಜ್ಯ ಮಟ್ಟದ್ದು, ನಿಮ್ಮ ಮಟ್ಟಕ್ಕೆ ನೀವು ಎಲೆಕ್ಷನ್ ನಿಂತಿದ್ರೆ ಖಂಡಿತ ನಿಮ್ಮ ತಂತ್ರಗಾರಿಕೆ ಫಲಿಸ್ತಕ್ಕಂಥದ್ದು ಒಂದುಂಟು ಮಿಥುನ ರಾಶಿಗೆ. ಆದರೂ ಕೈಗೆ ಬಂದ ತುತ್ತು ಬಾಯಿಗಿಲ್ಲ, ಈ ರೀತಿ ಆಗತಕ್ಕಂಥದ್ದುಂಟು. ಕೈಗೆ ಬಂದ ತುತ್ತು ಅಂದ್ರೆ ಗೆದ್ದಿರ್ತೀರಿ ವಿರೋಧ ಪಕ್ಷ, ಗೆದ್ದಿರ್ತೀರಿ ಪ್ರತಿಪಕ್ಷ, ಗೆದ್ದಿರ್ತೀರಿ ನಿಮ್ಮ ಪಕ್ಷದವರೇ ಸುಮ್ಮನೆ ಕೂತ್ಕೊಳ್ರಿ ನಿಮ್ಗಿಂತ ಸೀನಿಯರ್ ಇದ್ದಾರೆ ಅನ್ನೋ ಥರನೋ. ಪ್ರಮೋಷನ್ ಆಗಿರುತ್ತೆ, ಇನ್ಕ್ರಿಮೆಂಟ್ ಇಲ್ಲ, ಇಲ್ಲ ಟ್ರಾನ್ಸ್ಫರ್ ಆಗುತ್ತೆ, ಈ ಥರದ ಕೆಲವೊಂದು ನಡೆಯುತ್ತೆ. ಪ್ರಮೋಷನ್ ಬಂತು ಅಂದ್ರೆ ದೂರದ ಜಾಗದಲ್ಲಿ ಒಂದು ಟ್ರಾನ್ಸ್ಫರ್, ಆ ಥರದ ತಲೆನೋ. ಶತ್ರುಗಳನ್ನ ವಿಜೃಂಭಣೆಯಿಂದ ಗೆಲ್ಲತಕ್ಕಂಥದ್ದು ಒಂದು ಮನೆ ಮಾಡ್ಕೊಳ್ಳೋದು, ಒಂದು ಕಾರ್ ತಗೊಳ್ಳೋದು, ಒಂದು ಸ್ವಲ್ಪ ಬಂಗಾರ ತಗೊಳ್ಳೋದು, ಒಂದು ಸಣ್ಣ ಇನ್ಕ್ರಿಮೆಂಟ್ ಎಲ್ಲ ನೋಡ್ತಕ್ಕಂಥದ್ದು ಒಂದು ಉಂಟು ಮಕ್ಕಳೇ, ಉಂಟು. ಆರೋಗ್ಯ ಸ್ವಲ್ಪ ನೋಡ್ಕೊಳ್ಳಿ, ಯಾಕಂದ್ರೆ ನಿಮ್ಮ ಆರನೇ ಮನೆಯಲ್ಲಿ ಶತ್ರು ಸ್ಥಾನದಲ್ಲಿ ನಡೀತಿರೋದ್ರಿಂದ ಆರೋಗ್ಯದಲ್ಲಿ ಸ್ವಲ್ಪ ಎಳೆದಾಟ ಕೊಟ್ಬಿಡ್ತಾನೆ ಈ ಗ್ರಹಣ. ವೆರಿ ಕೇರ್ಫುಲ್. ಆರೋಗ್ಯಂ ಭಾಸ್ಕರಂ, ನಿಮಗೆ ಮೊದಲೇ ಸ್ವಲ್ಪ ವೀಕು, ನರ್ವಸ್ ಪ್ರಾಬ್ಲಮ್, ಪಿತ್ತ, ತಲೆನೋವು, ಬೇಗ ಕೂದಲು ಕಪ್ಪಗೆ ಬೆಳಗಾಗೋದು, ಉದುರೋದು, ಕಣ್ಣು ಕನ್ನಡಕ ಬರೋದು, ಹೃದಯದ ಸಮಸ್ಯೆ ಆಗೋದು, ಲಂಗ್ಸ್ ಸಮಸ್ಯೆ ಆಗೋದು, ಡಸ್ಟ್ ಅಲರ್ಜಿ ಆಗೋದು. ಸೊ ಸೂರ್ಯ ಬೇರೆ ಕೆಟ್ಟಿರೋದನ್ನ ಬೇಗ ಈ ಥರದ ಬಾಹ್ಯ ಒತ್ತಡಗಳು, ಆಂತರಿಕ ಒತ್ತಡಗಳು ಸ್ವಲ್ಪ ಆರೋಗ್ಯದ ಮೇಲೆ ಪ್ರಭಾವ ಬೀರ್ತಕ್ಕಂಥದ್ದಾಗುತ್ತೆ. ವೆರಿ ವೆರಿ ಕೇರ್ಫುಲ್. ಇನ್ನು ಕರ್ಕಾಟಕ ರಾಶಿ, ನಿಮ್ಮ ಆ ಒಂದು ಪಂಚಮ ಸ್ಥಾನದ ಲಗ್ನದಲ್ಲಿ ಗ್ರಹಣ, ಭಾಗ್ಯಸ್ಥಾನದಲ್ಲಿ ಸೂರ್ಯ ಕೂತು ಗ್ರಹಣ ಆಗ್ತಿರೋದ್ರಿಂದ ವೆರಿ ಕೇರ್ಫುಲ್. ಹಿರಿಯರ ಆರೋಗ್ಯ, ತಂದೆ ಆರೋಗ್ಯ, ತಾಯಿ ಆರೋಗ್ಯ, ಕುಟುಂಬ, ವಿಪರೀತ ಖರ್ಚುಗಳಾಗತಕ್ಕಂಥದ್ದುಂಟು. ವಿಪರೀತ ಖರ್ಚುಗಳು, ಅನ್ಎಕ್ಸ್ಪೆಕ್ಟೆಡ್ ಅನ್ಎಕ್ಸ್ಪೆಕ್ಟೆಡ್ ಆಗಿ ಒಂಚೂರು ಒತ್ತಡಕ್ಕೊಳಗಾಗಿ ಹೈ ಕಾಸ್ಟ್ ಮನೆ ತಗೊಳ್ಳೋದು, ನಿಮ್ಮ ಸಂಬಳ 10 ಲಕ್ಷ, ಮನೆ ಮಾಡ್ಕೊಳ್ಳೋದು ಒಂದು ಕೋಟಿ ರೂಪಾಯಿ ಮನೆ ತಗೋಬಿಡೋದು, ನಿಮ್ಮ ಸಂಬಳ ಒಂದು 50,000 ಹೋಗಿ 10 ಲಕ್ಷದ ಕಾರ್ ತಗೊಂಡ್ಬಿಡೋದು, ಈ ಥರದ್ದು ಮಾಡಿಟ್ಕೊಳ್ತಕ್ಕಂಥದ್ದಾಗುತ್ತೆ. ಒಂದು ಭೂಮಿ ಕಳ್ಕೊಳ್ಳೋದು, ಮನೆ ಕಳ್ಕೊಳ್ಳೋದು, ಇಲ್ಲ ಮನೆ ಮೇಲೆ ಮನೆ ಕಟ್ಟೋಕೆ ಹೋಗಿ ಸಾಲ ಮಾಡ್ಕೊಳ್ಳೋದು, ವಾಹನದ ಮೇಲೆ ವಾಹನ ಅಂತ ಹೋಗಿ ಒಂದು ಸಾಲಕ್ಕೆ ಹೋಗಿ ಎಳೆದಾಟ ಮಾಡ್ಕೊಳ್ತಕ್ಕಂಥದ್ದು ಆಗುತ್ತೆ. ವೆರಿ ವೆರಿ ಕೇರ್ಫುಲ್ ಕರ್ಕಾಟಕ ರಾಶಿ. ದೂರ ಪ್ರಯಾಣಗಳು ಮಾಡಬೇಡಿ. ಸ್ವಲ್ಪ ಆರೋಗ್ಯದ ಒಂದು ಸಣ್ಣ ಸರ್ಜರಿ ಆಗೋ ಸಮಸ್ಯೆ ಒಂದುಂಟು. ಮನೆಯಲ್ಲಿ ಶುಭ ಕಾರ್ಯಗಳಲ್ಲಿ ಕಲಹ, ಕಿರಿಕಿರಿ ಆಗ್ತಕ್ಕಂಥ ಒಂದು ಭಾವ ಉಂಟು. ವೆರಿ ಕೇರ್ಫುಲ್ ಕರ್ಕಾಟಕ ರಾಶಿ. ತಂದೆ ತಾಯಿ ಅವರನ್ನ ಪ್ರತಿ ಒಂದು 3 ವಾರ 3 ತಿಂಗಳಿಗೊಮ್ಮೆ ಅವ್ರ ಆರೋಗ್ಯ ಚೆಕಪ್ ಮಾಡಿಸ್ತೀರಿ. ಅನ್ಎಕ್ಸ್ಪೆಕ್ಟೆಡ್ ಸ್ವಲ್ಪ ಖರ್ಚುಗಳು, ಅನಾರೋಗ್ಯ ಸಮಸ್ಯೆ, ಅಕ್ಕನಿಂದ ಸಹಾಯ ಬರ್ತಕ್ಕಂಥ ಯೋಗ ಉಂಟು. ನಿಮ್ಗೆ ಯಾರಾದರೂ ಅಕ್ಕ ಇದ್ರೆ, ತಂಗಿ ಇದ್ರೆ, ಹೆಂಡತಿ ಅಕ್ಕ ತಂಗಿ, ಗಂಡನ ಅಕ್ಕ ತಂಗಿ, ಈ ಥರ ಒಬ್ಬ ಸ್ತ್ರೀ ಮೂಲಕ ನಿಮಗೊಂದು ತುಂಬ ಒಳ್ಳೇದಾಗ್ತಕ್ಕಂಥದ್ದು ಉಂಟು. ಆಕಸ್ಮಿಕವಾಗಿ ಒಂಥರ ಮದುವೆ ಯೋಗಗಳು ಉಂಟು, ಒಂಥರ ವಿಶೇಷ ಭೋಜನ ಕೂಟ ಇವೆಲ್ಲ ನೋಡ್ತಕ್ಕಂಥದ್ದುಂಟು. ಇನ್ನು ಸಿಂಹ ರಾಶಿಗೆ, ನಿಮ್ಮ ರಾಶಿಯವರಿಗೇನೆ ಸೂರ್ಯಗ್ರಹಣ, ಸೂರ್ಯಯೋಗಿ ಅಷ್ಟಮ, ಅದರಲ್ಲೂ ಮೋಕ್ಷ ರಾಶಿಯಲ್ಲಿ ನಡೀತಿರೋದ್ರಿಂದ ಖಂಡಿತ ಹೇಳ್ತೇನೆ, ಇರೋ ಅಧಿಕಾರ ಕಳ್ಕೊಳ್ಳೋದೇನಾದರೂ ಆಗುತ್ತೆ. ಇರೋ ಜಾಗ ಕಳ್ಕೊಳ್ಳೋದು, ಇಲ್ಲ ಜಾಗದ ಮೇಲೆ ಜಾಗ ಟೆನ್ಷನ್, ಅಂದರೆ ಆಲ್ರೆಡಿ 30 ಲಕ್ಷ ಸಾಲ ಇದೆ, ಇನ್ನೊಂದು 30 ಲಕ್ಷ ಮೇಲೆ ಮಾಡಿ ಕಟ್ಟೋಣ,
ಬಂಗಾರ ತಗೊಳ್ಳೋಣ, ಯಾರೋ ಹೇಳಿದ್ರು ತಲೆ ಕೆಡಿಸ್ತವನು, ಬಂಗಾರ ತಗೋಬಿಡೋಣ, ಅದರಲ್ಲಿ ಇನ್ವೆಸ್ಟ್ ಮಾಡೋಣ, ಜಾಗದ ಮೇಲೆ ಇನ್ವೆಸ್ಟ್ ಮಾಡೋಣ, ಬಿಸ್ನೆಸ್ ಅಲ್ಲಿ ಇನ್ವೆಸ್ಟ್ ಮಾಡೋಣ, ಗೊತ್ತಿಲ್ಲದ ಬಿಸ್ನೆಸ್ಸು, ಲಿಕ್ಕರು, ಪೆಟ್ರೋಲು, ಗ್ಯಾಸು, ಈಸಿ ಇದೆ, ಈಸಿ ಮನಿ ಗೋಯಿಂಗ್, ಯಾರ್ದೋ ಮಾತು ಕೇಳಿ ಕೊಟ್ಟು ಅವನು ಓಡೋಗೋದು, ನೀವು ನಷ್ಟ ಆಗೋದು, ಸಾಲಗಾರರು, ಇನ್ಕಮ್ ಟ್ಯಾಕ್ಸು, ಈ ಥರದ ಏನೇನೋ ಸಮಸ್ಯೆಗಳು, ತುಂಬ ಸಮಸ್ಯೆಗಳನ್ನು ಸಿಂಹರಾಶಿಯವರು ನೋಡ್ತೀರಿ. ತುಂಬ ಕೇರ್ಫುಲ್ ಇರಿ. ಗುರು ಒಬ್ಬ ಚೆನ್ನಾಗಿದ್ದಾನೆ, ಬುಧ ಒಬ್ಬ ಅಂದರೆ ಟೆಕ್ನಿಕಲಿ ಈ ಪ್ರಾಬ್ಲಮ್ಸನ್ನು ಸಾರ್ಟ್ ಔಟ್ ಮಾಡ್ಕೋತೀರಿ. ಒಂಥರ ಮಾತಿನ ಮೂಲಕ ಒಂಚೂರು ಬೈಯಿಂಗ್ ಟೈಮ್ ಮಾಡತಕ್ಕಂಥದ್ದು ಒಂದುಂಟು. ದೊಡ್ಡ ರಿಸ್ಕು, ದೊಡ್ಡ ವ್ಯವಹಾರ, ಗೊತ್ತಿಲ್ಲದ ವ್ಯಾಪಾರ, ಗೊತ್ತಿಲ್ಲದ ಒಂದಿದ್ದು, ನನಗೆ ಎಲ್ಲ ಗೊತ್ತು, ಈ ಥರದ್ದು ಮಾಡ್ಲಿಕ್ಕೆ ಹೋಗ್ಬೇಡಿ. ಅದರಲ್ಲೂ ಸರ್ಕಾರಿ ಮಟ್ಟದ ಕೆಲಸ ಕಾರ್ಯ ವ್ಯವಸ್ಥೆ ಬದ್ಧತೆಯಲ್ಲಿ ಇರತಕ್ಕಂಥವ್ರಿಗೆ, ಅಧಿಕಾರಿಗಳಿಗೆ ತಲೆನೋವು ತಪ್ಪಿದ್ದಲ್ಲ. ಲೀಗಲ್ ಸಿಸ್ಟಮ್ನಲ್ಲಿ ಇರ್ತಕ್ಕಂಥವ್ರಿಗೆ ಈ ಪೊಲೀಸು, ಲಾಯರು, ಜಡ್ಜು ಅದ್ಭುತ, ಅವ್ರಿಗೆ ಚೆನ್ನಾಗಿದೆ. ಗೌರ್ಮೆಂಟ್ ಜಾಬು, ಲಂಚ, ಇನ್ನೊಂದು ಅಡ್ಜಸ್ಟ್ಮೆಂಟು, ಏನೋ ಒಂದು ಬೇರೆ ಬೇರೆ ರೀತಿಯಲ್ಲಿ ಅಡ್ಡದಾರಿಯಲ್ಲಿ ಸಂಪಾದನೆ ಮಾಡಿದ್ದೀರಿ, ಅಡ್ಡದಾರಿಯಲ್ಲಿ ಜಾಬ್ ಪಡೆದಿದ್ದೀರಿ, ಅಡ್ಡದಾರಿ ಸಂಪಾದನೆ, ಖಂಡಿತ ತಲೆನೋವು ತಪ್ಪಿದ್ದಲ್ಲ ಸಿಂಹರಾಶಿ. ಇನ್ನು ಕನ್ಯಾ ರಾಶಿಯವರಿಗೆ ನಿಮ್ಮ ಮೂರನೇ ಮನೆಯಲ್ಲಿ ಗ್ರಹಣ, ಲಗ್ನ ಬಂದು ವೃಶ್ಚಿಕ ಲಗ್ನ ಹಾಗೂ ಸಪ್ತಮದಲ್ಲಿ ನಡೀತಿರೋದ್ರಿಂದ ಒಂದು ಅದ್ಭುತ ನಡೆಯುತ್ತೆ. ಒಂದು, ನಿಮ್ಮ ಶತ್ರು ಸಂಹಾರ ನಡೆಯುತ್ತೆ. ಬ್ಯೂಟಿಫುಲ್ ಮನೆ ಆಗುತ್ತೆ, ಭೂಮಿ ಆಗುತ್ತೆ. ಅದರಲ್ಲೂ ಈ ಲಿಕ್ಕರ್ ಬಿಸ್ನೆಸ್ಸು, ಬಂಗಾರದ ಬಿಸ್ನೆಸ್ಸು, ಬೆಳ್ಳಿ ಬಿಸ್ನೆಸ್ಸು, ಸ್ತ್ರೀಯರಿಗೆ ಸಂಬಂಧಿತ ಬಿಸ್ನೆಸ್ಸು ನೀವೇ ಮಾಡ್ತಿದ್ದೀರಿ, ಕನ್ಸಲ್ಟೆನ್ಸಿ ಬಿಸ್ನೆಸ್ಸು, ಕಲಾ ಮಾಧ್ಯಮದಲ್ಲಿ ಇದ್ದೀರಿ, ಈ ದೊಡ್ಡ ದೊಡ್ಡ ರಿಯಲ್ ಎಸ್ಟೇಟು, ಪ್ರಾಪರ್ಟಿ ಡೆವಲಪ್ಮೆಂಟು, ತುಂಬ ದೊಡ್ಡದಾದಂಥ ಜಾಗಗಳು, ಸಣ್ಣ ಪುಟ್ಟ ಲೇಬರ್ ಮ್ಯಾನೇಜ್ಮೆಂಟು, ಹೌಸ್ ಕೀಪಿಂಗು, ಈ ಥರದ ವ್ಯವಹಾರ ಕೆಲಸ ಕಾರ್ಯ ಮಾಡ್ತಿರೋರಿಗೆ ಚೆನ್ನಾಗಿದೆ. ಆದರೆ ಸಂಗಾತಿ ಕೊಡೋದು ಹುಷಾರು, ಲೈಫ್ ಪಾರ್ಟ್ನರು, ಬಿಸ್ನೆಸ್ ಪಾರ್ಟ್ನರು, ಮನಿ ಪಾರ್ಟ್ನರು, ಪಾರ್ಟ್ನರ್ ಅನ್ನೋದೇ ಏಳನೇ ಮನೆ. ಯಾವ ಪಾರ್ಟ್ನರ್ ಆದರೂ ಸರಿ, ದುಡ್ಡು ಕೊಟ್ಟರೆ ಬರೋಲ್ಲ, ಅಲ್ಲೊಂದು ಜಗಳ, ಕೊಟ್ಟಿದ್ದ ಖರ್ಚಾಗ್ಬಿಡುತ್ತೆ, ಇಲ್ಲ ತೊಗೊಂಡಿದ್ದು ತೀರ್ಸೋಕ್ಕಾಗಲ್ಲ, ಸ್ವಲ್ಪ ಸಾಲ ಆಗುತ್ತೆ. ಒಂದು ಕಡಿಮೆ ಅಂದರೂ 30 ಲಕ್ಷ, ಇಲ್ಲ 60 ಲಕ್ಷ, ಇಲ್ಲ 3 ಲಕ್ಷ, ಇಲ್ಲ 30,000 ಸಾಲ ಆಲ್ರೆಡಿ ಇದೆ ಕನ್ಯಾ ರಾಶಿಯವರಿಗೆ. ಒದ್ದಾಡ್ತಿದ್ದೀರಿ. ಈ ಗ್ರಹಣ ಛಾಯೆ, ನೀವು ಯಾರಿಗಾದ್ರೂ ದುಡ್ಡು ಕೊಟ್ಟರೆ ಅವ್ರು ಓಡೋಗ್ಬಿಡ್ತಾರೆ, ಹುಷಾರು. ನೀವು ಯಾರ ಹತ್ರ ಆದರೂ ದುಡ್ಡು ತಗೊಂಡಿದ್ರು ಕೂಡ ಕೊಡ್ಲಿಕ್ಕೆ ಟೈಮ್ ಸರಿಯಾಗಿ ಕೊಡ್ಲಿಕ್ಕೆ ಆಗೋದಿಲ್ಲ, ಸ್ವಲ್ಪ ತಲೆನೋವುಗಳನ್ನು ತುಂಬಿಸ್ತಕ್ಕಂಥದ್ದಾಗುತ್ತೆ. ವ್ಯವಹಾರಗಳಲ್ಲಿ ಜಾಗ್ರತೆ. ಅದರಲ್ಲೂ ಅಷ್ಟಮದಲ್ಲಿ ಬುಧ ಗುರು ಇರೋದ್ರಿಂದ ಒಂಥರ ಗುಪ್ತ ನಿಧಿ ಹುಡ್ಕೋಕೆ ಹೋಗ್ತೀರಿ, ಬೇಗ ದುಡ್ಡು, ಬೇಗ ಶ್ರೀಮಂತಕ್ಕೆ. ಈ ಲಾಟ್ರಿ ತಗೊಳ್ಳೋ ಥರ, ಈ ಬೆಟ್ಟಿಂಗ್ ಅಪ್ಲಿಕೇಶನ್ಸು, ಜೂಜು, ಬಾಜಿಕಟ್ಟೆ, ರೇಸು, ಈ ಥರದ ಉನ್ಮಾದಗಳು ಸ್ವಲ್ಪ ಜಾಸ್ತಿ ಆಗ್ತಕ್ಕಂಥದ್ದಾಗುತ್ತೆ. ವೆರಿ ಕೇರ್ಫುಲ್. ಆ ಥರದ್ದು ಮನಿ ಡಬಲ್ಲು, ಹೋಗ್ತೀನಿ ಮಾಡ್ತೀನಿ, ಪಾರ್ಟ್ನರ್ಶಿಪ್ ವ್ಯವಹಾರ, ಫ್ರೆಂಡ್ಶಿಪ್ ವ್ಯವಹಾರ ತುಂಬ ಕೇರ್ಫುಲ್. ಟ್ರೇಡಿಂಗ್ ಅಂತೂ ನೀವು ಮಾಡಲೇಬಾರ್ದು. ಸ್ಟಾಕ್ ಟ್ರೇಡಿಂಗ್, ಕ್ರಿಪ್ಟೋ ಕರೆನ್ಸಿ, ಬಿಟ್ಕಾಯ್ನು, ಈ ಥರದ ಇದರಲ್ಲಿ ಮಾಡ್ಕೊಳಕ್ಕೆ ಹೋಗ್ಬೇಡಿ. ಕೈಯಲ್ಲಿ ಸ್ವಲ್ಪ ದುಡ್ಡಿತ್ತು ಅಂದರೆ ಒಂದು ಬಂಗಾರ ತೊಗೊಳ್ಳಿ, ಇಲ್ಲ ಫಿಕ್ಸ್ಡ್ ಡೆಪಾಸಿಟ್ ಹಾಕ್ಬೇಡಿ. ಇನ್ನೂ ಸ್ವಲ್ಪ ದುಡ್ಡಿತ್ತು ಅಂದರೆ ಈ ಆ್ಯಕ್ಷನ್ ಸೈಟ್ಗಳು ತೊಗೊಂಬಿಡಿ. ಗೌರ್ಮೆಂಟ್ ಆ್ಯಕ್ಷನ್ ಪ್ರಾಪರ್ಟೀಸ್ ತೊಗೊಳ್ಳೋದು, ನಿಮಗೆ ಒಂದು ವಿಶೇಷವಾಗಿ ಜಮೀನುಗಳನ್ನು ತೊಗೊಳ್ಳೋ ಒಂದು ಯೋಗ ಬರುತ್ತೆ. ಅದರಲ್ಲಿ ಏನಾದರೂ ಒಂದು ಸಣ್ಣ ಸಣ್ಣದಾಗ ಒಂದು 10 ಕುಂಟೆ, 20 ಕುಂಟೆ, 1 ಕುಂಟೆ, 2 ಕುಂಟೆ, ಒಂದು 5 ಲಕ್ಷ, 3 ಲಕ್ಷ, 2 ಲಕ್ಷ, 50,000 ಜಮೀನು ಸಿಗುತ್ತೆ. ಆ ಥರದ್ದು ನೋಡ್ಬಿಟ್ಟು ಲೀಗಲಾಗಿ ಚೆಕ್ ಮಾಡಿಸ್ಬಿಟ್ಟು ಕನ್ಯಾ ರಾಶಿಯವರು ತೊಗೊಳ್ತಕ್ಕಂಥದ್ದು ಮಾಡ್ಕೊ. ಇನ್ನು ಮಿಕ್ಕ 6 ರಾಶಿಗಳಿಗೆ ಈ ಸೂರ್ಯಗ್ರಹಣ ಫಲ ನಾಳಿನ ಸಂಚಿಕೆನಲ್ಲಿ ಹೇಳ್ತಾನೆ. ಯಾಕೆಂದರೆ ದಿನ ಭವಿಷ್ಯ ಇದೆ, ಸಮಯ ಜಾಸ್ತಿ ಆಗ್ಬಿಡುತ್ತೆ. ಅದಕ್ಕೋಸ್ಕರ ಒಂದು ಪುಟ್ಟ ವಿರಾಮ ತೊಗೊಂಡು ವಾಪಸ್ ಬರೋಣ. ಮಾತೃದೇವೋ ಭವ. ನಮಾಮಿ ಶಂಕರ. ನನ್ನ ಪ್ರೀತಿಯ ಆಧ್ಯಾತ್ಮಿಕ ಬಂಧುಗಳೇ, ಪ್ರತಿಯೊಬ್ಬರ ಜೀವನದಲ್ಲೊಂದು ಕೆಲವೊಂದು ಪ್ರಶ್ನೆಗಳಿರುತ್ತೆ. ಉತ್ತರವಿಲ್ಲದ ಪ್ರಶ್ನೆಗಳಿಲ್ಲ, ಅಂಥದ್ದೊಂದು ಸಮಸ್ಯೆ ಇದೆಯಾ? ಜ್ಯೋತಿಷ್ಯ ಮುಖೇನ ಹಾಗೂ ಆಧ್ಯಾತ್ಮಿಕ ಮುಖೇನ ನಿಮ್ಮ ಪ್ರಶ್ನೆಗಳಿಗೊಂದು ಪುಟ್ಟ ಸಮಾಧಾನ. ಈ ಕೂಡಲೇ ಕೆಳಗಿನ ಸಂಖ್ಯೆಗೆ ಕರೆ ಮಾಡಿ, ಇಲ್ಲವೇ ವಾಟ್ಸಪ್ ಮಾಡಿ, ಹಾಗೂ ನಮ್ಮ ನಮಾಮಿ ಶಂಕರ ಯೂಟ್ಯೂಬ್ ಚಾನೆಲ್ ಮುಖಾಂತರವೂ ಕೂಡ ಸರಳ ಪರಿಹಾರವನ್ನು ತಾವು ವೀಕ್ಷಿಸಿ ಹಾಗೂ ಪಡೆಯಬಹುದು. ನಮಾಮಿ ಶಂಕರ. ನಮಾಮಿ ಶಂಕರ. ಇವತ್ತಿನ ದಿನ ಭವಿಷ್ಯಕ್ಕೆ ಕಾಯ್ತಿದೆ, ನಂಗೆ ಗೊತ್ತಿದೆ. ತಾರಾಬಲ ಇರತಕ್ಕಂಥದ್ದು ವಿಶೇಷವಾಗಿ ಉತ್ತರಾಷಾಢ ನಕ್ಷತ್ರ. ಸೂರ್ಯ ನಕ್ಷತ್ರಗಳಿದ್ದಾಗ ರಾಹುಕೇತು ನಕ್ಷತ್ರಗಳಿಗೆ ತೊಂದರೆ, ಅಂದರೆ ಅಶ್ವಿನಿ, ಮಖ, ಮೂಲ, ಆರುದ್ರ, ಸ್ವಾತಿ, ಶತಭಿಷ ನಕ್ಷತ್ರಗಳಿಗೆ ಸ್ವಲ್ಪ ತಲೆನೋವೆ ಎಚ್ಚರಿಕೆ. ಮುಖ್ಯವಾಗಿ ಭರಣಿ ನಕ್ಷತ್ರ, ಕೃತಿಕ, ರೋಹಿಣಿ, ಮೃಗಶಿರ, ಪುನರ್ವಸು, ಆಶ್ಲೇಷ, ಪೂರ್ವಪಾಲ್ಗುಣಿ, ಪುಪಾ ನಕ್ಷತ್ರ, ಉಪಾ ನಕ್ಷತ್ರ, ಉತ್ತರಾಪಾಲ್ಗುಣಿ ನಕ್ಷತ್ರ, ಹಸ್ತಾ ನಕ್ಷತ್ರ, ಚಿತ್ತಾ ನಕ್ಷತ್ರ, ವಿಶಾಖಾ ನಕ್ಷತ್ರ, ಜ್ಯೇಷ್ಠ ನಕ್ಷತ್ರ, ಪೂರ್ವಾಷಾಢ ನಕ್ಷತ್ರ,
ಉತ್ತರಾಷಾಢ ನಕ್ಷತ್ರ, ಶ್ರವಣ ನಕ್ಷತ್ರ, ಧನಿಷ್ಠಾ ನಕ್ಷತ್ರ, ಪೂರ್ವಭಾದ್ರಪದ ನಕ್ಷತ್ರ, ರೇವತಿ ನಕ್ಷತ್ರಕ್ಕೆ ಇವತ್ತು ವಿಶೇಷವಾದಂಥ ತಾರಾಬಲ ಇರತಕ್ಕಂಥದ್ದು. ಮೊದಲಿಗೆ ಮೇಷರಾಶಿ. ಕೇಂದ್ರ ಸ್ಥಾನದ ಚಂದ್ರ ಸೂರ್ಯನ ಭಾವದಲ್ಲಿದ್ದು ಸೂರ್ಯ 12 ಮನೆಯಲ್ಲಿ ಇರೋದ್ರಿಂದ ಇವತ್ತು ಬೇವು ಬೆಲ್ಲ ಎರಡೂ ಉಂಟು. ಕಷ್ಟ ಪಡ್ತೀರಿ, ಡಬಲ್ ಕಷ್ಟ ಪಡಬೇಕು, ಡಬಲ್ ಓಡಬೇಕು, ಡಬಲ್ ಪರಿಶ್ರಮ, ಸಿಂಗಲ್ ಪೇಮೆಂಟ್ ಅನ್ನೋ ಥರ ಏನೋ ಟೆನ್ಷನ್ಗಳು. ಸರ್ಕಾರಿ ಮಟ್ಟದ ಕೆಲಸ ಕಾರ್ಯ ವ್ಯವಸ್ಥೆ ಇನ್ನೊಂದರಲ್ಲಿ ಇದ್ರಿ ಅಂತಲೇ ಅಂತೂ ಇದ್ದಿದ್ದು ತೊಳಲಾಟ ಆಗುತ್ತೆ. ಅದರಲ್ಲಿ ಅನೈತಿಕ, ಅದರಲ್ಲಿ ಮೋಸ, ಅದರಲ್ಲಿ ಏನೋ ಕಿತಾಕೊಂಡಿರೋದು, ಚೀಟಿಂಗ್ ಮಾಡಿರೋದು, ಇನ್ನೊಂದು ಅನ್ನತಕ್ಕಂಥದ್ದು ಏನಾದರೂ ಇತ್ತು ಅಂದರೆ ತುಂಬಾ ದೊಡ್ಡ ತಲೆನೋವು ಆಗ್ತಕ್ಕಂಥದ್ದುಂಟು. ಎಚ್ಚರಿಕೆ. ಇನ್ನು ವಿಶೇಷವಾಗಿ ವೃಷಭ ರಾಶಿ. ಚಂದ್ರ ನಿಮಗೆ ಭಾಗ್ಯಸ್ಥಾನದಲ್ಲಿದ್ದು ಸೂರ್ಯ ಲಾಭದಲ್ಲಿದ್ದಾನೆ. ಭಾಗ್ಯೋದಯದ ದಿನ ವಿಶೇಷವಾಗಿ ಮಾಡ್ಮುಟ್ಟಿದ್ರು ಬಂಗಾರ ಅನ್ನತಕ್ಕಂಥ ಒಂದು ಭಾವ. ಸರ್ಕಾರಿ ಮಟ್ಟದ ಕೆಲಸ, ಸ್ವಂತ ಕೆಲಸ, ಸ್ವಂತ ಬಿಸ್ನೆಸ್ಸು, ಅಲಂಕಾರ, ಉಪ್ಪ, ಓರಣ, ಹಾರ್ಟಿಕಲ್ಚರು, ಹಾಸ್ಪಿಟಾಲಿಟಿ ಮ್ಯಾನೇಜ್ಮೆಂಟು, ಥಿಯೇಟರು, ಕ್ಲಬ್ಬು, ರೆಸ್ಟೋರೆಂಟು, ಹೋಟೆಲು, ಈ ಥರದಕ್ಕೆ ಸಂಬಂಧಪಟ್ಟಂಥ ವೃತ್ತಿ ಉದ್ಯೋಗ ವ್ಯವಹಾರದಲ್ಲಿ ತೊಡಗಿಸ್ಕೊಂಡಿರ್ತಕ್ಕಂಥವರಿಗೆ ತುಂಬ ಚೆನ್ನಾಗಿದೆ. ಇನ್ನು ಮಿಥುನ ರಾಶಿ. ಚಂದ್ರ ಅಷ್ಟಮದಲ್ಲಿದ್ದರೂ ಕೂಡ ಸೂರ್ಯ ಕೇಂದ್ರದಲ್ಲಿದ್ದಾನೆ. ಸೊ ಪರಿಶ್ರಮ ಇದೆ, ಹಾಗೆ ಗೌರವವೂ ಇದೆ. ಗೌರವದ ಕಡೆ ಗಮನ ಕೊಡಿ ಮಕ್ಕಳ, ತಲೆ ಕೆಡಿಸ್ಕೋಬೇಡಿ. ಇದೆಲ್ಲ ಬರುತ್ತೆ ಹೋಗುತ್ತೆ ಎಷ್ಟು ನೋಡಿ. ಕಡಿಮೆ ಕಡಿಮೆ ಅಂದರೂ 1,700,000,000,000 ಜನ ನಮ್ಮನ್ನು ಬಿಟ್ಟು ಹೊರಟೋಗಿದ್ದಾರೆ. ಕಡಿಮೆ ಅಂದರೂ 7,000,000,000,000 ಜನ ನಮ್ಮ ಹಿಂದೆ ಬಂದು ಆಳಿ ತಿಂದು ಕುಣಿದು ಕುಪ್ಪಳಿಸಿ ಈ ಅಧಿಕಾರ, ಈ ಸ್ಥಾನ, ನಾನು ಚಕ್ರವರ್ತಿ, ನನ್ನ ಸೇವಕ, ನನ್ನ ಭಿಕ್ಷುಕ, ನನ್ನ ದೊರೆ, ನನ್ನ ದಾರ್ಶನಿಕ, ನನ್ನ ಸಾಮ್ರಾಟ, ನನ್ನ ಗುರು, ಮಹಾಗುರು, ಜಗದ್ಗುರು, ವಿಶ್ವಗುರು, ಎಲ್ಲ ಹೊರಟೋಗಿದ್ದಾರೆ, ಎಲ್ಲ ಹೊರಟೋಗಿದ್ದಾರೆ. 7,000,000,000,000 ಈ ಭೂಮಿ ಮೇಲೆ ನೆನಪಿಟ್ಟುಕೊಳ್ಳಿ ಕಡಿಮೆ ಅಂದರು. ಆದರೂ ನಾವು ನಾನು ಯಾರು ಗೊತ್ತಾ ಅಂತ, ಈ ವಿಶ್ವದ ಶಕ್ತಿಯ ಬಗ್ಗೆ ನಿಮಗೆ ಅವಗಾಹನೆ ಇಲ್ಲ. ತಿಳಿದವನು ಯಾರು ತಲೆ ಕೆಡಿಸ್ಕೊಳ್ಳಲ್ಲ. ಇನ್ನು ನಾನು ಬಂದಿದ್ದೀನಿ ಮಹಾದೇವ, ನೀನು ನಡೆಸು ಅಂತ ನಿಂತ್ಕೋಬಿಡ್ತಾರೆ. ಅದರಿಂದ ಮಿಥುನಂ ಜಾಗೃತಂ. ಇನ್ನು ಕರ್ಕಾಟಕ ರಾಶಿ. ಭಾಗ್ಯೋದಯ, ತೊಂದರೆ ಏನಿಲ್ಲ, ಗೆಲ್ತೀರಿ. ಮಾಡುವ ಕೆಲಸ ಕಾರ್ಯ ವ್ಯವಸ್ಥೆಗಳಲ್ಲಿ ವಿಶೇಷ ಸ್ವಂತ ಕಾರ್ಯ, ಸಣ್ಣ ಪುಟ್ಟ ಕಿರಾಣಿ, ಬೇಕರಿ, ತಿಂಡಿ, ತರಕಾರಿ, ಸೊಪ್ಪು, ಹೂವು, ಹಣ್ಣು, ಎಡಿಟಿಂಗ್, ಡಿಸೈನಿಂಗ್, ಈ ಥರದ ನಿಮ್ಮದೇ ಒಂದು ಕನ್ಸಲ್ಟೆನ್ಸಿ ನಡೆಸ್ತಿದ್ದೀರಿ, ಮಾಡ್ತಿದ್ದೀರಿ, ಪ್ರಗತಿ. ಸಿಂಹ ರಾಶಿ. ಸೂರ್ಯ ಅಷ್ಟಮ, ಚಂದ್ರ ಷಷ್ಠ, ಅದರಿಂದ ಅವತರ ಬಂಡ ಧೈರ್ಯ ಕಾಣಿಸೋಕೆ ಮೇಲೆ ತುಂಬ ಧೈರ್ಯಸ್ಥರಾಗಿದ್ದ ಬದ್ಧಕಸ್ಥರಾಗಿ ಕಾಣಿಸಿದ್ರು ಕೂಡ ಯಾವುದೋ ಜವಾಬ್ದಾರಿಗಳು ಹೈರಾಣ್ ಮಾಡುತ್ತೆ. ಮನೆ ಕುಟುಂಬ ಅನ್ನತಕ್ಕಂಥ ಭಾವಾತ್ಮ ಸ್ವಲ್ಪ ಖರ್ಚು ವೆಚ್ಚಗಳು ಜಾಸ್ತಿ, ವಿಪರೀತ ಖರ್ಚಿರುತ್ತೆ. ಈ ಒಂದು 10-15 ದಿನ ಎಲ್ಲೆಲ್ಲಿಂದಲೂ ಅನ್ಎಕ್ಸ್ಪೆಕ್ಟ್, ಅದು ನಿಮ್ಮನ್ನು ಹೈರಾಣ್ ಮಾಡುತ್ತೆ. ಒಂದು ಪುಟ್ಟದಾಗಿ 1-2 ಕೆಜಿ ರವೆ, 1-2 ಕೆಜಿ ಗೋಧಿ, 1-2 ಕೆಜಿ ಬೆಲ್ಲ, ಇಲ್ಲ 1/2 ಕೆಜಿ, 1/2 ಕೆಜಿ ರವೆ, 1/2 ಕೆಜಿ ಬೆಲ್ಲ, 1/2 ಕೆಜಿ ಗೋಧಿ ಹಿಟ್ಟು, ಈ ಥರ ತೊಗೊಂಡು ಶಿವಾಲಯಕ್ಕೆ ಹೋಗಿ ಸಣ್ಣ ಅರ್ಚನೆ ಮಾಡಿಸಿ ಯಾರಾದರೂ ಬಡವರಿಗೆ ಕೊಟ್ಟುಬಿಡಿ. ಇನ್ನು ಕನ್ಯಾ ರಾಶಿ. ಪಂಚಮದ ಚಂದ್ರ, ಸಪ್ತಮದ ಸೂರ್ಯ, ಸ್ವಲ್ಪ ಮಕ್ಕಳ ವಿಚಾರ, ಮನೆಯ ವಿಚಾರ, ಕುಟುಂಬದ ವಿಚಾರ, ಜವಾಬ್ದಾರಿ ವಿಚಾರ, ನಾಳೆಯ ವಿಚಾರ, ಮುಂದಿನ ವಿಚಾರ, ಮುಂದಿನ ಜವಾಬ್ದಾರಿಗಳ ವಿಚಾರ ಇವತ್ತೇ ತಟ್ಟೆನಲ್ಲಿ ಕಸ ತಂದಿಟ್ಕೊತೀವಿ. ನನ್ನ ಮಗನಿಗೆ ಮನೆ, ನನ್ನ ಮಗನಿಗೆ ಮದುವೆ, ನನ್ನ ಮಗಳಿಗೆ ಒಡವೆ ಎತ್ತಿಟ್ಟಿದ್ದೀನ, ಆ ಕಾಲೇಜ್ ಮುಗಿದ್ಮೇಲೆ ಫಾರಿನ್ ಕಳಿಸ್ತೀನ, ಹಿಂಗೆ ಅವ್ರಿಗೆ ದುಡ್ಡು ಕೊಡಬೇಕಿತ್ತು, ಹಿಂಗೆ ಹಿಂಗೆ ಕೊಟ್ರೆ ಹೆಂಗೆ, ಹಂಗೆ ಕೊಟ್ರೆ ಹೆಂಗೆ, ನಾಳೆ ಹೇಳಿದ್ದೀವಿ ತಾನೆ ಆಗುತ್ತೆ ಬಿಡಿ. ಜಸ್ಟ್ ಮೂವ್ ಆನ್, ತಲೆ ಕೆಡಿಸ್ಕೊಳ್ತಕ್ಕಂಥದ್ದು ಬೇಡ. ನಿಮ್ಮ ಕರ್ತವ್ಯ ನೀವು ಮಾಡಿ, ಬೇರೆಲ್ಲ ತಲೆ ಕೆಡಿಸ್ಕೋಬೇಡಿ. ತೀರಾ ನಾಳೆಗಳನ್ನು ನಮ್ಮ ತಟ್ಟೆಯಲ್ಲಿ ಇಟ್ಕೋಬಾರ್ದು, ಜಾಗ್ರತೆ. ಇನ್ನು ವಿಶೇಷವಾಗಿ ತುಲಾರಾಶಿ. ಸೂರ್ಯ 6ನೇ ಮನೆ ವಿಜಯಂ, ಆದರೆ ಚಂದ್ರ ಸುಖಭಾವಂ, ಕಷ್ಟಪಟ್ಟು ವಿಜಯ ಪಡಿತೀರಿ. ಕಷ್ಟಪಟ್ಟರೆ ಉಂಟು ಮಕ್ಕಳೇ, ನಿಮಗೆ ವಿಜಯ ಪ್ರಾಪ್ತಿಯುಂಟು. ನೋಡಿ, ನಾವು ಮಾಡಿದ ಧರ್ಮ, ನಾವು ಮಾಡಿದ ಆ ಒಂದು ಕರ್ಮ ನಮ್ಮನ್ನು ಬಿಟ್ಟು ಹೋಗೋದೇ ಇಲ್ಲ.
ಧರ್ಮ ದೇವತೆ ಬಿಟ್ಟು ಹೋಗಬಹುದು, ಕರ್ಮ ದೇವತೆ ನಮ್ಮನ್ನ ಬಿಟ್ಟು ಹೋಗಲ್ಲ. ನೆನ್ಪಿಟ್ಕೊಳ್ಳಿ, ನಾವು ಮಾಡಿದ ಕರ್ಮ ನಮ್ಮನ್ನ ಹುಡ್ಕೊಂಡ್ಬರುತ್ತೆ. ಯಾವತ್ತೋ ಎಲ್ಲೋ ಏನೋ ಮಾಡಿದಂತ ಒಂದು ಭಾವ ಹುಡುಕಿಕೊಂಡು ಬರುತ್ತದೆ. ಇದೆ ಅಂಥದ್ದೊಂದು ಶಕ್ತಿ ಇವತ್ತು ನಿಮಗೆ ಹೋಗಿ. ವೃಶ್ಚಿಕ ರಾಶಿ, ಧೈರ್ಯ ಸಾಹಸೇ ಲಕ್ಷ್ಮಿ, ಚೆನ್ನಾಗಿದೆ ಚೆನ್ನಾಗಿದೆ, ತೊಂದರೆ ಏನಿಲ್ಲ. ಚಂದ್ರ ಮೂರನೇ ಮನೆಯಲ್ಲಿ ಇಂದ ಭಾಗ್ಯಸ್ಥಾನ ನೋಡ್ತಿದ್ದಾನೆ. ಆದರೆ ಸೂರ್ಯ ಟ್ಯಾಕ್ಸೋ, ಮನೆ ಟ್ಯಾಕ್ಸೋ, ಖರ್ಚಿನ ಟ್ಯಾಕ್ಸೋ, ಜವಾಬ್ದಾರಿಯ ಟ್ಯಾಕ್ಸೋ, ಅಧಿಕಾರದ ಟ್ಯಾಕ್ಸೋ, ಇದು ನಿಮ್ಮನ್ನು ಸ್ವಲ್ಪ ಹೈರಾಣ್ ಮಾಡಿಸ್ತಕ್ಕಂಥದ್ದು ಆಗುತ್ತೆ. ಸ್ವಲ್ಪ ತಲೆನೋವಿಂದ ಬಳಲು ಬಿಡ್ತೀರಿ, ಜಾಗ್ರತೆ. ಸ್ವಲ್ಪ ಮೊಳಕೆ ಹೆಸರುಕಾಳು ಬೇಯಿಸಿ ತಿಂತಕ್ಕಂಥದ್ದು, ಹೆಸರು ಬೇಳೆ ಪಾಯಸ ಈ ಥರದ್ದು ಏನಾದರೂ, ಹೆಸರುಕಾಳು ಹೆಸರುಬೇಳೆ ಹಾಕಿ ಮಾಡಿದಂಥ ಪಲ್ಯ ಕೂಟು ಈ ಥರದ್ದು ಸೇವಿಸಿ ತಂಪಾಗುತ್ತೆ. ಇನ್ನು ಧನುಸು ರಾಶಿ, ಭಾಗ್ಯಾಧಿಪತಿ ಕೇಂದ್ರದಲ್ಲಿದ್ದಾನೆ ಸೂರ್ಯ, ಬ್ಯೂಟಿಫುಲ್. ಆದರೆ ಚಂದ್ರ ವಾಕ್ಸ್ಥಾನದಲ್ಲಿದ್ದಾನೆ, ಮಾತು ಜಾಗ್ರತೆ, ಬೆಂಕಿ ಆಗ್ಬಿಡುತ್ತೆ. ನಾನ್ ಸರಿ, ನನ್ನಿಂದಲೇ ಸರಿ, ನಾನು ಮಾತಾಡಿದ್ದೇ ಸರಿ, ಐ ಆಮ್ ಆಲ್ವೇಸ್ ರೈಟ್, ಯು ನೋ ಹೂ ಎಮ್ ಐ, ಸೂರ್ಯನೇ ಹೂ ಎಮ್ ಐ. ಗ್ರಹಣದ ಬಗ್ಗೆ ಮಾತಾಡಿದ್ನಲ್ಲ, ನಮ್ಮ ಸೂರ್ಯ, ನಾವು ನೋಡುತ್ತಿರುವ ಸೂರ್ಯ, ನೆನಪಿಟ್ಟುಕೊಳ್ಳಿ. ನಾವು ಈ ಭೂಲೋಕ, ಈ ಭೂಲೋಕ, ಈ ಪೃಥ್ವಿಲೋಕ, ಈ ಇಲ್ಲಿದ್ದೀವಲ್ವಾ, ಈ ಮನು ಸಂವತ್ಸರದ ಈ ಒಂದು ವಿಶೇಷವಾಗಿರ್ತಕ್ಕಂಥ ಫಾಲ್ಗುಣ ಮಾಸ ಇದೆಲ್ಲ ಮಾತಾಡ್ತೀವಲ್ವಾ, ಇಲ್ಲಿದ್ದೀವಲ್ವಾ ಶರದ್ ಋತು, ಈ ನಮಗೆ ಈ ಸೂರ್ಯ ಕಾಣಿಸ್ತಿದ್ದಾನಲ್ವಾ, ಅವನೇ ಈ ಆಕಾಶ ಗಂಗೆಯಲ್ಲಿ, ಈ ಆಕಾಶ ಗಂಗೆಯಲ್ಲಿ ಒಂದು ಧೂಳಿನ ಕಣ, ಒಂದು ಧೂಳಿನ ಕಣ, ಅವನು ಧೂಳು. ಆ ಧೂಳನ್ನ ಒಂದು ಕೋಟಿ ಇಲ್ಲ 10 ಕೋಟಿ ಭಾಗ ಮಾಡಿದ್ರೆ ಒಂದು ಧೂಳಿನ ಕಣ, ಆ ಸೂರ್ಯನನ್ನ 1 ಕೋಟಿ ಪಾಲು ಮಾಡಿದ್ರೆ ಅದರಲ್ಲಿ ಬರುತ್ತಲ್ಲ ಒಂದಣ್ಣು, ಅದರಲ್ಲಿ ಭೂಮಿ, ನಮ್ಮ ಭೂಮಿ ಲೆಕ್ಕ ಹಾಕೊಳ್ಳಿ. ಈ ಭೂಮಿಯಲ್ಲಿ ಒಂದು 10 ಲಕ್ಷ ಕೋಟಿ ಅಣುಗಳನ್ನಾಗಿ ಹೊಡೆದ್ರೆ ಅದರಲ್ಲಿ ನಾವು ಒಬ್ರು, ಒಬ್ರಲ್ಲ ನಾವು ಮನುಷ್ಯ ಜೀವಿಗಳು, ನಾವು ಅಲ್ಲಿಗೆ ಲೆಕ್ಕ ಹಾಕೊಳ್ಳಿ. ಎಲ್ಲಿನ ಸೂರ್ಯ, ಎಲ್ಲಿನ ಭೂಮಿ, ಎಲ್ಲಿಯ ಈ ಮನುಷ್ಯರು, ಅದರಲ್ಲಿ ನಾನು ದೊರೆಯಂತೆ, ನಾನು ಚಕ್ರವರ್ತಿಯಂತೆ, ಏನೇನೋ ಅಹಂ ಐಗೋ ನಂದು ಬರುತ್ತೆ. ಮನುಷ್ಯ ಸಹಜ ಗುಣ, ಏನು ಮಾಡೋದು. ರಾಹು ಪ್ರಭಾವ, ಕೇತು ಪ್ರಭಾವ, ಉದ್ವಿಗ್ನತೆ, ಉನ್ಮಾದತೆ ಬಂದ್ಬಿಡುತ್ತೆ, ಬರುತ್ತೆ, ಬರಬೇಕು. ಆಗಲೇ ಮನುಷ್ಯ, ಆಗಲೇ ಮನುಷ್ಯ, ಒಂದೇ ಥರ ಇರೋಕೆ ಸತ್ತ ಶವ ಅಲ್ಲ ನಾವು, ಬರುತ್ತೆ. ಬಟ್ ಅದನ್ನು ತಿದ್ದುಕೊಂಡು ಮುಂದಕ್ಕೆ ನಡೆಯೋವನ್ನೇ ಮನುಷ್ಯ. ಸೊ ಇವತ್ತು ತಿದ್ದುಕೊಳ್ಳಿ, ಮಾತಾಡ್ಲಿಕ್ಕೆ ಹೋಗ್ಬೇಡಿ, ಬೆಂಕಿ ಆಗ್ಬೇಡಿ, ಆ ಬೆಂಕಿ ನಿಮಗೆ ಕಾಪಾಡೋಕೆ ನೋಡಿ, ಸುಡಕ್ಕೆ ಹೋಗ್ಬೇಡಿ, ಇಲ್ಲ ಸುಡಿಸ್ಕೊಳ್ಳೋಕೆ ಹೋಗ್ಬೇಡಿ. ಇನ್ನು ಮಕರ ರಾಶಿ, ಸೂರ್ಯ ಮೂರನೇ ಮನೆ ಬ್ಯೂಟಿಫುಲ್, ಚಂದ್ರ ನಿಮ್ಮನೇಲೆ ವೆರಿ ಬ್ಯೂಟಿಫುಲ್. ರಾಜಕಾರಿಗಳು, ಸರ್ಕಾರಿ ಮಟ್ಟದ ಟೆಂಡರ್ಗಳು, ಕಾಂಟ್ರಾಕ್ಟು, ಪೆಟ್ರೋಲು, ಲಿಕ್ಕರು, ಗ್ಯಾಸ್ ಏಜೆನ್ಸಿ, ರಸ್ತೆ ಕಾಮಗಾರಿ, ಈ ಥರದ ಏನೇನೋ ಕೆಲವೊಂದು ವ್ಯವಸ್ಥೆಗಳು, ರಾಜಕಾರಣಿಗಳು, ಅಂಥ ಒಂದು ಸಂಬಂಧಪಟ್ಟಂಥ ವ್ಯವಹಾರ, ಉದ್ಯೋಗ, ಅಧ್ಯಕ್ಷ, ದೊರೆ, ಕೆಲಸ, ಗೌರ್ಮೆಂಟ್ ಜಾಬ್, ಗೌರ್ಮೆಂಟ್ ಕೆಲಸ, ಗೌರ್ಮೆಂಟ್ ಇನ್ಕಮ್, ಈ ಥರದಲ್ಲಿ ಸ್ವಂತ ಕಾರ್ಯ, ಸ್ವಂತ ಬಿಸ್ನೆಸ್ ಇರತಕ್ಕಂಥವರಿಗೆ ವಿಶೇಷ ಅಭಿವೃದ್ಧಿ ಕಾಣತಕ್ಕಂಥ ಒಂದು ದಿನ. ಇನ್ನು ಕುಂಭರಾಶಿ, ಚಂದ್ರ 12ನೇ ಮನೆ, ಸೂರ್ಯ 2ನೇ ಮನೆ, ಮುಂದ್ಗಡೆನೂ ಬೆಂಕಿ, ಹಿಂದ್ಗಡೆನೂ ಬೆಂಕಿ, ಸ್ವಲ್ಪ ಜವಾಬ್ದಾರಿಗಳ ಟೆನ್ಷನ್ ಇರತಕ್ಕಂಥ ಒಂದು ದಿನವಾಗಿರುತ್ತೆ. ಎಚ್ಚರಿಕೆ, ನಾವು ಹಿಂದ್ಗಡೆನೂ ಯಾರೋ ಒಬ್ರು ಇದ್ದಾರೆ, ಮುಂದ್ಗಡೆನೂ ಯಾರೋ ಒಬ್ರು ಇದ್ದಾರೆ, ಎಚ್ಚರಿಕೆಯಿಂದ ಇರಬೇಕು. ಯಾವುದು ಅನ್ಎಕ್ಸ್ಪೆಕ್ಟೆಡ್ ಟೆನ್ಷನ್, ಅನ್ಎಕ್ಸ್ಪೆಕ್ಟೆಡ್ ಖರ್ಚು, ಅನ್ಎಕ್ಸ್ಪೆಕ್ಟೆಡ್ ಒದ್ದಾಟ, ಅನ್ಎಕ್ಸ್ಪೆಕ್ಟೆಡ್ ತೊಳಲಾಟ, ಇವೆಲ್ಲವೂ ಇರತಕ್ಕಂಥ ಒಂದು ಭಾವಾರ್ಥ. ನಮ್ಮನ್ನು ಎಚ್ಚರಿಸ್ತಿದೆ, ನೋಡಿಕೊಂಡು ನೋಡ್ಕೊಂಡು ಖರ್ಚು ಮಾಡೋ, ನೋಡ್ಕೊಂಡು ಜವಾಬ್ದಾರಿ ತಗೋ, ನೋಡ್ಕೊಂಡು ಕೆಲಸ ಮಾಡು ಅನ್ನತಕ್ಕಂಥದ್ದು. ಸೊ ಎಚ್ಚರಿಕೆ ಕುಂಭ, ಎಡುಬೇಡಿ, ದುಡುಕ್ಬೇಡಿ, ದುಡುಕ್ ಮಾತಾಡಬೇಡಿ, ನಿಧಾನನೂ ಮಾಡಬೇಡಿ, ಒಂಚೂರು ಉಪ್ಪು ಖಾರ ಹುಳಿ ಎಷ್ಟು ಬೇಕೋ ಅಷ್ಟು ಒಂದು ಮ್ಯಾನೇಜ್ ಮಾಡ್ಕೊಳ್ತಕ್ಕಂಥದ್ದು ಮಾಡ್ಕೊಳ್ಳಿ. ವಿಪರೀತ ಖಾರನೂ ಬೇಡ, ವಿಪರೀತ ಹುಳಿನೂ ಬೇಡ, ಎಚ್ಚರಿಕೆ. ಇನ್ನು ವಿಶೇಷವಾಗಿ ಮೀನರಾಶಿ, ಲಾಭದ ಚಂದ್ರ ಸೂರ್ಯ ನಿಮ್ಮನೆಯಲ್ಲಿ, ಷಷ್ಠಾಧಿಪತಿ ಇದ್ದಾಗ ಆರೋಗ್ಯ ಕೆಡಿಸ್ತಾನೆ. ಅನ್ಎಕ್ಸ್ಪೆಕ್ಟೆಡ್ ಖರ್ಚು, ಅನ್ಎಕ್ಸ್ಪೆಕ್ಟೆಡ್ ಒದ್ದಾಟಗಳು, ಯಾವಾಗಲೂ ಖರ್ಚಿಟ್ಟಿರ್ತಾನೆ, ಜವಾಬ್ದಾರಿ ಇಟ್ಟಿರ್ತಾನೆ. ಮನೆ ಯಜಮಾನ, ದೊಡ್ಡ ಮಗ, ದೊಡ್ಡ ಸೊಸೆ, ದೊಡ್ಡ ಅತ್ತಿಗೆ, ದೊಡ್ಡಣ್ಣ, ದೊಡ್ಡಪ್ಪ, ದೊಡ್ಡಜ್ಜ, ದೊಡ್ಡ ಈ ಥರ ಅಷ್ಟೇ ಲಾಭನೂ ಇದೆ.
ಪಂಚಮಾಧಿಪತಿ ಲಾಭದಲ್ಲಿರೋದು ದೊಡ್ಡವರಾದ್ಮೇಲೆ ದೊಡ್ಡದಾಗೆ ಕೊಡ್ತಾನೆ, ದೊಡ್ಡದಾಗಿ ಕೆಲವೊಂದು ಸಣ್ಣ ಸಣ್ಣದಾಗೂ ಪಕ್ಕದಲ್ಲಿ ಇಟ್ಟಿರ್ತಾನೆ. ನಮ್ಮ ಬೆಳವಣಿಗೆ ಅವಳಿಗೇನೋ ಅವನು ಅನ್ನೋರು ಇದ್ದಾರೆ. ನಮ್ಮ ಕಷ್ಟ ನಮಗೆ ಗೊತ್ತಿದೆ, ನಮ್ಮ ಒದ್ದಾಟ ನಮಗೆ ಗೊತ್ತಿದೆ, ನಮ್ಮ ಪರಿಶ್ರಮ ನಮಗೆ ಗೊತ್ತಿದೆ, ಹೆಂಡತಿ ಮಕ್ಕಳು ಅಮ್ಮ ಅಪ್ಪ ಪಾರ್ಟಿ ಫಂಕ್ಷನ್ ಎಲ್ಲ ಬಿಟ್ಟಿರ್ತೇವೆ, ಎಲ್ಲ ಬಿಟ್ಟು ನಿಂತಿರ್ತೇವೆ, ಆ ಸ್ಥಾಯಿಗೆ ಬಂದಿರ್ತೇವೆ. ಅದು ಇವ್ರು ಯಾರಿಗೂ ಕಾಣಲ್ಲ. ಓ ನೋಡಪ್ಪ ನಮ್ಮದೇ ಹುಡುಕಿ ಕೆದಕ್ತಾ ಇರ್ತಾರೆ. ಅದರಿಂದ ಆ ಸಣ್ಣ ಸಣ್ಣದ ಭಾವಗಳನ್ನ ಟೆನ್ಷನ್ ಅನ್ನ ತೆಗೆದಿಟ್ಬಿಡಿ. ಯಾಕಂದ್ರೆ ವಿಪರೀತ ಕೋಪದಲ್ಲಿ ಇರ್ತೀರಿ, ಇವತ್ತು ಯಾರ ಮೇಲಾದ್ರೂ ಬ್ರಹ್ಮಾಸ್ತ್ರ ಬಿಡ್ಲಿಕ್ಕೆ ಹೋಗ್ಬಿಡ್ತೀರಿ. ಎಚ್ಚರಿಕೆ. ಮೀನರಾಶಿ ವಿಜಯಮಸ್ತು. ಎಲ್ಲರಿಗೂ ಶುಭೋದಯ. ಮಾತೃದೇವೋ ಭವ.